Hi Yogi, how are you? Hey Louis, who is who? Gana bajana anta. Anybody there? Oh no. Maga yen martidi alli? Neevu jagattige lose maada anta chira parichitro. You are a good dancer. Hello hello mic check. Okay. Yogi ಒಬ್ಬ ಡ್ಯಾನ್ಸರ್ ಆಗಿ ನನಗೆ ಚೆನ್ನಾಗಿ ಗೊತ್ತು. ಸೂಪರ್ ಆಕ್ಟರ್ ಅಂತೆಲ್ಲ ಗೊತ್ತು. ಸಿಂಗರ್. ಇದೇನು ಅಂತ ಅರ್ಥ ಆಗ್ತಾ ಇಲ್ಲ. ಒಂದೇ ನಿಮಿಷ. ಕರೆಕ್ಟ್ ಆಗಿ ಬಂದಿದ್ದೀರಾ? ಕರೆಕ್ಟ್ ಆಗಿ ಬಂದಿದ್ದೀರಾ? ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ವಲ್ಲ? ತುಂಬಾ ಕನ್ಫ್ಯೂಸಿಂಗ್ ಆಗಿದೆ. ಅದ್ರಲ್ಲಿ ಯೋಗಿ ಏನ್ ಮಾಡ್ತಾನಪ್ಪ ಅಂತ ನನಗೆ ತುಂಬಾ ಡೌಟ್. ಅದನ್ನ ಯೋಗಿ ಹೋಸ್ಟ್ ಮಾಡ್ತಿದಾನ ಅಂದ್ರೆ ನಮ್ ಯೋಗಿ. ನೀವು ನೋಡಿದ್ರೆ ನಟ ಅಂತ ಅದ್ರಲ್ಲಿ ಹಾಡೋದು ಕೊರ್ಟಿದ್ದೀರಾ? ಹಾಡ್ ಹೇಳೋದು ನಾನು ಕೇಳಿದೀನಿ. ಅಲ್ಲ ಯೋಗಿ, ನೀನು ಈ ಗಾನಾ ಬಜಾನದಲ್ಲಿ ಏನ್ ಮಾಡ್ತಾ ಇದೀಯ ಗುರು? ತತ್ತ ಗಿಡದ ತತ್ತ ಗಿಡದ ಇದೆಲ್ಲ ಏನಕ್ಕೆ ಬೇಕಾಗಿತ್ತಪ್ಪ? ಹಾಡಿಗೆ ನಮ್ ಯೋಗಿಗೆ ಏನ್ ಸಂಬಂಧ ಅಂತ ನಂಗೆ ಗೊತ್ತಿಲ್ಲ. ಐ ಯು ಶೋರ್ ಕರೆಕ್ಟ್ ಡಿಸಿಷನ್ ತಗೊಂಡಿದ್ಯಾ ಅಂತ? ಈ ಸಿಂಗಿಂಗ್ ಕಾಂಪಿಟೇಷನ್ಗೂ ನಿನಗೂ ಏನ್ ಕನೆಕ್ಷನ್ ಅಪ್ಪ? ಕನೆಕ್ಷನ್ ಇದೆ ಕಣ, ಲೂಸ್ ಕನೆಕ್ಷನ್. ನಿಮ್ಮ ಆಟನು ಅಂಬಾರಿನ ಆತಿ ಧೂಳೆಬ್ಸೋದಕ್ಕೆ ಜೈಲಂಬೋದರ ಅಂತ ನಿಮ್ಮ ಮುಂದೆ ಮತ್ತೆ ಬಂದ್ ನಿಂತಿದ್ದೀನಿ. ಅಲ್ಲ ಕಣ ಬ್ರಜ್ಜು, ಹೀಗೆ
ಏನ್ರೋ ನೀವು, ನಿನ್ನೆ ನಾನೇ ಈ ಶೋಗೆ ಸೂಟ್ ಆಗೋದು ಅಂದ್ಬಿಟ್ಟು ಬೇಜಾನ್ ಬಿಲ್ಡಪ್ ಕೊಟ್ಬಿಟ್ರಿ, ಇವಾಗ ನೋಡಿದ್ರೆ ಹಿಂಗುಲ್ಟಾ ಹೊಡಿತಾ ಇದಿರಲ್ಲ. ನಿನ್ನೆ ಪಾರ್ಟಿಲಿ ಸೈಡ್ ಅಲ್ಲಿ ನಾಲ್ಕು ಕಳ್ಳೆಕಾಯಿ ಬೀಜ ಮಿಸ್ ಆಗ್ಬಿಡ್ತು ಅಂತ ಈ ರೇಂಜ್ ನನ್ನನ್ನ ಕಾಲಿಡ್ತೀರಾ ನೀವು? ನೋಡ್ಕೋತೀನಿ ಕರ್ರೋ ನಿಮ್ನ, ಈ ಸಲಿ ನಾನು ನಾಲ್ಗೆ ನಾಟಿ ಆಡಿಸ್ದೆ ಬಿಡಲ್ಲ. ಏನು ನಾನೊಬ್ಬ ಇದೀನಿ ಅನ್ಕೊಂಡಿದ್ದೀರಾ? ನೀವಿಬ್ರು ಚಾನ್ಸ್ ಇಲ್ಲ. ನನ್ನ ಹಿಂದೆ ಇಡೀ ಕರ್ನಾಟಕ ಜನತೆಯ ವಾಯ್ಸ್ ಇದೆ. ನನ್ನ ಗತ್ತಿಗೆ ಇಡೀ ಜಗತ್ತೇ ಕೋರಸ್ ಕೊಡುತ್ತೆ, ಗೊತ್ತಲ್ರೋ? ಇಲ್ಲಿ ವಾಯ್ಸ್ ನಾನೇ, ಚಾಯ್ಸ್ ನಾನೇ, ಉರ್ಕೊಳ್ಳೋರ್ಗೆ ಐಸ್ ಕ್ಯೂಬ್ ನಾನೇ. ಆಟ ಶುರು ಮಾಡೋಣ. ವೆಲ್ಕಮ್ ಟು ಗಾನಾ ಬಜಾನ. ಇವಾಗ ಆಡ್ಬೇಕು ಅಂದ್ರೆ ಏನ್ ಬೇಕು ಹೇಳಿ? ಒಂದು ಒಳ್ಳೆ ಕಂಠ ಬೇಕು. ನೋ ನೋ ನೋ, ನನ್ನ ಪ್ರಕಾರ ಒಂದು ಒಳ್ಳೆ ಸೊಂಟ ಇರಬೇಕು. ಕಂಠ ಶುದ್ಧಿ ಜೊತೆ ಸೊಂಟಾನು ಸುದ್ದಿಲಿದ್ರೇನೆ ಈ ಸಿದ್ಲಿಂಗು ಆತ್ಮಲಿಂಗಕ್ಕೆ ಶಾಂತಿ ಸಿಗತ್ತೆ. ಅದಕ್ಕೆ ಅಂತಾನೆ ನಾನು ಒಂದು ಗೊಂಬೆನ ಕರೆಸ್ತಾ ಇದ್ದೀನಿ. ಕರೆಸ್ಬಿಡ್ಲಾ ಗೊಂಬೆ? ಅಲ್ಲ, ಯಾರ್ಯಾರ ಮೇಲೂ ಎಷ್ಟೆಲ್ಲೋ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀರಂತೆ. ನೀವೇ ಇಲ್ವಲ್ಲ, ತಡೀರಿ, ಬಿಲ್ ಕಳ್ಸಿ. ಏನಿದು ಬಿಲ್ಲು? ನೀವು ಖರ್ಚು ಮಾಡಿರೋ ಬಿಲ್ ಅದು. ಹೌದಾ? ಓ, ಇದ್ದ ಆಂಕರಿನ್ ಟಿಪ್ಸ್ ಕೇಳಕ್ಕೆ ಅಂತ ನಾನು ಅಕ್ಕಲನ ಹತ್ರ ಹೋದೆ. ಆನನ್ವಾಗ ನಾನು ಗೋವಾ ಕರ್ಕೊಂಡು ಹೋಗ್ಬಿಟ್ಟ. ನಾಲ್ಕು ಬಿರಿಯಾನಿ, 50 ಮೊಟ್ಟೆ, 1/2 kg ಕುಷ್ಕ ಎಲ್ಲ ತಿಂದ್ಬಿಟ್ಟು ನನಗೇನು ಗೊತ್ತಿಲ್ಲ, ನಾನು ಫ್ರೀ ಇಲ್ಲ, ನನ್ನನ್ನು ಬಿಟ್ಬಿಡು ಅಂದ್ಬಿಟ್ಟು ಎಲ್ಲ ಪರಮೇಶ್ವರನ ಮಹಿಮೆ ಅಂದ್ಬಿಟ್ಟು ಹೋಗೇ ಬಿಟ್ಟ. ಅಯ್ಯೋ, ಹೋಗ್ಲಿ ಅಂತ ನಮ್ಮ ಸಂಗೀತ ಸರಸ್ವತಿ ಅನುಶ್ರೀ ಹತ್ರ ಹೋದೆ. 400,000 ಪಾಟೀಲ್ ಖರ್ಚು ಮಾಡಿಸ್ಬಿಟ್ಟು ಎಲ್ಲ ರಾಘವೇಂದ್ರ ಮಹಿಮೆ ಅಂದ್ಬಿಟ್ಲು. ಅದಕ್ಕೆ ಈ ಮಂತ್ರ ತಂತ್ರ ಎಲ್ಲ ಬಿಟ್ಬಿಟ್ಟು ಸೀದಾ ಸಾಯಿ ಶರಣಂ ಸಾಯಿ ಶರಣಂ ಅಂತ ಶಿರಡಿಗೆ ಹೋಗಿ ಕರಡಿ ಬಿಡಕ್ ಇಲ್ಲಕ್ ಬಂದಿದ್ದೀನಿ. ಅಪ್ಪ ನೀನ್ ಹೋಗೋ, ನೀನ್ ಇಲ್ಲಿದ್ರೆ ನನ್ಗೆ ನಾನು ಹೇಳ್ತೀನಿ ಸಾಹಿತ್ಯ ಗೊತ್ತು, ದೇವರಣೆಗೋ ಈ ಸಂಗೀತ ಯಾರು ಅಂತ ನನಗೆ ಪ್ರಮಾಣವಾಗ್ಲೂ ಗೊತ್ತಿಲ್ಲ. ಇಲ್ಲಿ ಎಲ್ಲ ಓಪನ್ ಅಂದ್ರೆ ನಿನ್ನ ಸೀಕ್ರೆಟ್ ಆಗಿರೋ ಓಪನ್ ಸ್ಪೇಸ್ ಅಲ್ಲಿ ಬಿಟ್ಬಿಟ್ಟು ಬರ್ತೀನಿ. ಮೇಲ್ ಹೋಗ್ಬಿಟ್ಟ ಅಲ್ಲ, ಮೇಲ್ ಸೆಟಲ್ ಆದ ಕೇಳ್ದೆ. ಅಲ್ಲ, ಬರೀ ನನ್ ಬಗ್ಗೆನೇ ಗುಣಗಾನ ಆಗೋಯ್ತು, ನಮ್ ಗಾನ ಭಜನ ಬಗ್ಗೆ ಹೇಳದ್ ಬೇಡ್ವಾ? ಇಲ್ಲಿ ಹಾಡಕ್ ಬರೋರ್ಗೆ ಶ್ರುತಿ ಇಲ್ಲ, ಎಸ್ ನಾರಾಯಣ್ ಗೊತ್ತಿಲ್ಲ, ಶರಣ್ ಅವ್ರು ಸಿಗ್ತಾ ಇಲ್ಲ, ಪಲ್ಲವಿ ಫ್ರೀ ಇಲ್ಲ, ರಾಗ ಇಲ್ಲ, ನನ್ನ ಹತ್ರ ಬಂದ್ರೆ ರೋಗನೂ ಇಲ್ಲ. ಇಲ್ಲಿಗೆ ಬರೋರು ಹಾಡ್ತಾರೆ, ಕೆಲವರು ಬಾತ್ರೂಮ್ ಅಲ್ಲಿ ಹಾಡ್ತಾರೆ, ಇನ್ ಕೆಲವರು ಬೆಡ್ರೂಮ್ ಅಲ್ಲಿ ಹಾಡ್ತಾರೆ, ಕೆಲವರು ಕಿವಿ ಕಚ್ತಾರೆ. ಅದಕ್ಕೆ ಹಂಗೆ ಬಿಟ್ರೆ ನಮ್ ಕಿವಿಗೆ ಅಪಾಯ. ಅದಕ್ಕೆ ಒಂದ್ ಒಳ್ಳೆ ಸಿಂಗರ್ಸ್ ಬೇಕಲ್ವಾ? ಏನಂತ ಗೊಂಬೆ? ಅದೇನೋ ಕರೆಕ್ಟ್, ಬಟ್ ನಂಗೊಂದು ಡೌಟ್. ಏನು? ನಿಮಗೂ ಸಿಂಗಿಂಗ್ಗೂ ಏನ್ ಸಂಬಂಧ? ನನ್ನ ಸಿಂಗಿಂಗ್ ಬಗ್ಗೆ ನಿನಗೂ ಡೌಟಾ? ಇರು, ನಿನ್ಗೆ ಹಾಡು ತೋರಿಸ್ತೀನಿ ಇವಾಗ. ಹೇಯ್, ಮೈಕ್ ಕಲ್ಸ್ರಪ್ಪ. ರೆಡಿ? 1, 2, 3, 4. ನಾದಮಯ ಈ ಲೋಕವೆಲ್ಲ, ನಾದಮಯ ಕೊರಳಿಂದ ಗೋವಿಂದ ಆನಂದ ತಂದಿರಲು, ನಾದಮಯ ಹಂಗೆ. ಹೇಳ್ತು
ಯಪ್ಪ ಸದ್ಯ ನನ್ ಬಟ್ಟೆ ಬಿಟ್ಟು ಹೋಗೋರೆ ನೆಕ್ಸ್ಟ್ ಟೈಮ್ ಇದ ನಾನು ಕಣ್ಮುಚ್ಚು ಅನುಭವಿಸ್ಕೊಂಡು ಆಡಲ್ಲ ಇಲ್ಲಾದ್ರೆ ಯಾರೋ ನನ್ನ ಅನ್ಭವಿಸ್ಬಿಡ್ತಾರ ಆಮೇಲೆ ಶಿಕ್ಷಕ ಕೊಟ್ಟಿ ಗುರುಜಿ ಇರ್ಲಿ 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 ಏಯ್ ಹೆಂಗಿದ್ಯಪ್ಪ ಸೂಪರ್ ಗುರುಜಿ ಸೂಪರ್ ಆಗಿದೆಯಲ್ಲ ಗುರುಜಿ ಒಬ್ನೆ ಬಂದಿದ್ದೆಲ್ಲ ಯಾರು ಜೋಡಿ ಕಾಣಿಸ್ತಾ ಇಲ್ಲ ಅದು ಅವರು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಗುರುಜಿ ನಿನ್ಗೆ ಅದೇ ಗೊತ್ತಿಲ್ಲ ಬರ್ತಾ ನಾನೇ ಅವ್ರನ್ನ ಫಸ್ಟ್ ಕರ್ಕೊಂಡ್ಬಿಟ್ಟಿದ್ದೀನಿ ಹೌದಾ ಗುರುಜಿ ಥ್ಯಾಂಕ್ ಯು ಗುರುಜಿ ನನ್ನ ಶಿಷ್ಯ ನಂಗೆ ಒಬ್ಬೊಬ್ಬನೇ ಬಿಡಕ್ಕಾಗತ್ತಾ ಇಲ್ಲ ನಿನಗೆ ಅಂತಾನೆ ಒಬ್ರು ಸಿಂಗರ್ ನ ನಾನು ಕರ್ಕೊಂಡ್ ಬಂದಿದ್ದೀನಿ ಅವ್ರನ್ನ ವೆಲ್ಕಮ್ ಮಾಡ್ಬಿಡೋಣ ಡೆಫಿನೆಟ್ಲಿ ಗುರುಜಿ ಆದ್ರೆ ಒಂದೇ ಒಂದು ನಾನೇ ಹೋಗ್ಬಿಟ್ಟು ಕರ್ಕೊಂಡ್ ಬಂದ್ಬಿಡ್ತೀನಿ ಗುರುಜಿ ನೋಡಿ ನೋಡಿ ಇಷ್ಟೆಲ್ಲ ಓವರ್ ಆಗಿ ಆಡಬಾರ್ದು ಸ್ಟಾರ್ಟಿಂಗ್ ಅಲ್ಲೇ ಗುರುಜಿ ಪ್ಲೀಸ್ ಗುರುಗ್ ಮರ್ಯಾದೆ ಕೊಡ್ಬೇಕು ಒಂದು ರಿಕ್ವೆಸ್ಟ್ ಅಲ್ಲ ಏನಪ್ಪ ಮಾಡ್ಲಿ ಏನ್ ಮಾಡ್ಲಿ ಡಾರ್ಲಿಂಗ್ ಪ್ಲೀಸ್ ಹೋಗ್ಲಿ ಬಿಡಿ ಶಿವಕ್ ಕರ್ಕೊಂಬಪ್ಪ ಥ್ಯಾಂಕ್ ಯು ಗುರುಜಿ ಓಕೆ ಓಕೆ ಈಗ ನಾವು ವೆಲ್ಕಮ್ ಮಾಡೋಣ ಅನಿ ಅಂಡ್ ಅರಗಿಣಿ ಹೊಸ ಗಾನ ಭಜನ ನೀನು ತುಂಬಾ ನಿಧಾನ ಸ್ಪೀಡ್ ಆಗಿದೆ ಸಮಾನ ನಮ್ಮ ಜೊತೆ ಜೋಪಾನ ಹೊಸ ಗಾನ ಭಜನ ಹೊಸ ಗಾನ ಭಜನ ವೆಲ್ಕಮ್ ಅರಗಿಣಿ ಹಲೋ ಅಂಡ್ ಅನಿ ನಮ್ಮ ಶೋಗೆ ನಿಮ್ಮಿಬ್ರು ತುಂಬಾ ಚೆನ್ನಾಗಿ ಆಡ್ತಿದ್ದೀರಾ ಯಾಕೋ ತುಂಬಾ ಡೇಂಜರ್ ಅನ್ನಿಸ್ತಾ ಇದೆ ಅದಕ್ಕೆ ನೀವಿಬ್ರು ಕೈ ಮುಂದೆ ಮಾಡಿ ಹಿಂಗೆ ಮಾಡಿ ಹೇಳ್ತೀನಿ ನಾನು ಹೇಳ್ದಂಗೆ ಹೇಳ್ಬೇಕು ನಾ ಹೇಳ್ದಂಗೆ ಹೇಳ್ಬೇಕು ಕ್ಯಾಮ್ರಾ ಮುಂದೆ ಜಾಸ್ತಿ ಕಾಣಿಸ್ಕೊಳಲ್ಲ ಹೇಳ್ಬೇಕು ಅದೆಲ್ಲ ಹೇಳ್ಬೇಕು ಕ್ಯಾಮ್ರಾ ಮುಂದೆ ಜಾಸ್ತಿ ಕಾಣಿಸ್ಕೊಳಲ್ಲ ಎಡಿಟರ್ ನಂಬರ್ ತಗೊಂಡು ಫೋನ್ ಮಾಡಿ ಬೈ ಅಲ್ಲ ಎಡಿಟರ್ ನಂಬರ್ ತಗೊಂಡು ಫೋನ್ ಮಾಡಿ ಬೈ ಅಲ್ಲ ನಾನೇ ಹಾಡ್ದೆ ಅಂತ ಬಿಲ್ಡಪ್ ತಗೊಳಲ್ಲ ನಾನೇ ಹಾಡ್ದೆ ಅಂತ ಬಿಲ್ಡಪ್ ತಗೊಳಲ್ಲ ಸದ್ಯಕ್ಕೆ ನಮ್ಮ ವಾಯ್ಸ್ ನಮ್ದಲ್ವೇ ಅಲ್ಲ ಸದ್ಯಕ್ಕೆ ನಮ್ಮ ವಾಯ್ಸ್ ನಮ್ದೇ ಅಲ್ವೇ ಅಲ್ಲ ಮಾತು ಕೊಟ್ಟಿದ್ದೀರಾ ಇದ್ರ ಪ್ರಕಾರನೇ ನಡ್ಕೊಂಡು ಹೋಗ್ಬೇಕು ಅಲ್ಲಿ ನೋಡಿ ಮೇಲೆ ಹಾಯ್ ನಾನು ನಿಮ್ಗೆ ಅಂತಾನೆ ಒಂದು ಬ್ಯಾಂಡ್ ನ ಸೆಟ್ ಅಪ್ ಮಾಡಿ ಇಟ್ಟಿದ್ದೀನಿ ಏ ನಿನ್ ಕಣ್ ಕಾಣಿಸ್ತಾ ಇದ್ಯಾ ಕಾಣಿಸ್ತಾ ಇದ್ಯಾ ಕಾಣಿಸಲ್ಲ ಅಂದ್ರೆ ತೆಗೆದ್ ಬಿಡು ಇಲ್ಲ ಅಂದ್ರೆ ಅಲ್ಲಿ ಓಡಿ ಹಾಕೋಕ್ ಪಕ್ಕದವ್ರಿಗೆಲ್ಲ ಹೊಡೆದು ಬಿಟ್ಟಿ ಆಮೇಲೆ ನಮ್ಮ ಬ್ಯಾಂಡ್ ನ ಹೆಸರು ಲೂಸ್ ಬ್ಯಾಂಡ್ ಬನ್ನಿ ನಿಮ್ ಜಾಗಬಿಟ್ಟು ಸೊಂಟ ಕಂಟ ರೆಡಿ ಇದ್ಮೇಲೆ ನಾನಿನ್ನೇನ್ ಮಾಡ್ಲಿ ಶೋ ಶುರು ಮಾಡ್ಬೇಕು ಇಲ್ಲಿ ಪುರಂದರದಾಸರ ಊರು ಯಾವ್ದು ಅಂತ ಕೇಳಲ್ಲ ಕನಕ ದಾಸರು ಹುಟ್ಟಿದ್ದು ಎಲ್ಲಿ ಅಂತ ಖಂಡಿತವಾಗ್ಲೂ ಕೇಳಲ್ಲ ಇಲ್ಲಿ ಹಾಡೇ ಪ್ರಶ್ನೆ ಹಾಡೇ ಉತ್ತರ ಆಕ್ಚುಲಿ ಏನ್ ಗೊತ್ತಾ ಪಾರ್ಟಿ ಇದೆ ಅಂದಿದ್ದಕ್ಕೆ ನಾನು ಈ ಶೋಗ್ ಬಂದಿದ್ದು ಮನೇಲೂ ಪಾರ್ಟಿ ಇರ್ಬೇಕು ಶೂಟಿಂಗ್ ಅಲ್ಲೂ ಪಾರ್ಟಿ ಇರ್ಬೇಕು ಇನ್ನ ರಿಯಾಲಿಟಿ ಶೋ ನಲ್ಲಿ ಪಾರ್ಟಿ ಇಲ್ಲ ಅಂತ ನಾನು ಒಪ್ಕೋತೀನ ಇಲ್ಲಿ ನಾಲ್ಕು ಪಾರ್ಟಿ ಇದೆ ಫಸ್ಟ್ ರೌಂಡ್ 30 ಅಂದ್ರೆ ಸೌಂಡ್ ಪಾರ್ಟಿ ಸೆಕೆಂಡ್ ರೌಂಡ್ 60 ಅಂದ್ರೆ ಆಕ್ಷನ್ ಪಾರ್ಟಿ ಥರ್ಡ್ ರೌಂಡ್ 90 ಅಂದ್ರೆ ಸೀನ್ ಪಾರ್ಟಿ ಕೊನೆ ರೌಂಡ್ ತಣ್ಣೀರ್ ಪಾರ್ಟಿ ಆ ಲೂಸ್ ಜೊತೆ ಫುಲ್ ಟೈಟ್ ಟೈಟ್ ಆಗಕ್ಕೆ ನೀವೆಲ್ಲ ರೆಡಿ ಇದ್ದೀರಲ್ಲ ನೌ ಲೆಟ್ ಬಿಗಿನ್ ದ ಶೋ Let's welcome Vashishta, Shubha Punja and Sonu Gowda. Welcome to my show, Gaana Bajana. Vashishta, thank you for coming. Thank you for coming. Thank you for coming. ಅಲ್ಲ ನೀವು ಸಾಕಷ್ಟು ಸಿಂಗಿಂಗ್ ಶೋಗಳನ್ನೆಲ್ಲ ನೋಡಿರ್ತೀರಾ ಹೋಗಿ ಪಾರ್ಟಿಸಿಪೇಟ್ ಕೂಡ ಮಾಡಿರ್ತೀರಾ ಅಂಡ್ ಕೇಳಿರ್ತೀರಾ ಅಫ್ಕೋರ್ಸ್ ಬಟ್ ನಮ್ ಶೋ ಒಂಥರ ಸಿಕ್ಕಾಬಟ್ಟೆ ಡಿಫ್ರೆಂಟ್ ಆಗಿರುತ್ತೆ ಯಾವ ಲೆವೆಲ್ ಆಗಿ ಡಿಫ್ರೆಂಟ್ ಆಗಿರುತ್ತೆ ಗೊತ್ತಾ ಐ ಚೇರು ಗಂಟೆ ತಗೊಂಬನ್ರ ವಶಿಷ್ಠ ಅವರೇ ಇದು ಮೊದಲನೇ ಎಪಿಸೋಡ್ ಆಗಿರೋದ್ರಿಂದ
ನಮ್ಮ ಶೋ ಅಲ್ಲಿ ಒಬ್ಬ ದೊಡ್ಡ ಸಿಂಗರ್ ಬೇಕಾಗಿತ್ತು. ಅರೆ ದೊಡ್ಡ ಸಿಂಗರ್ ಅಂದ್ರೆ ಯಾವ ತರ ಹೇಳಿ? ದೊಡ್ಡ ಸಿಂಗರ್ ಹೌದು. ನಮ್ಮ ಶೋ ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಬೇಸ್ ಬೇಕು. ಸೊ ಆ ಬೇಸ್ ನನಗೆ ಇಲ್ಲೇ ಇರೋ ಕಾರಣ ನಿಮ್ಮನ್ನ ಫಸ್ಟ್ ಎಪಿಸೋಡ್ ಅಲ್ಲೇ ನಾವು ಕರ್ಕಿಸ್ಕೊಂಡಿದೀವಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ಈ ಗಂಟೆ ಅಲ್ಲಾಡ್ಸೋದ್ರಿಂದ ವಶಿಷ್ಠ ಅವರ ವಾಯ್ಸ್ಗೆ ಹಾಡೋದಕ್ಕೆ ಚಾಲನೆ ಕೊಡೋಣ. ನಮ್ಮ ಶೋನ ಗಂಟೆ ಅಲ್ಲಾಡಿಸ್ಕೊಂಡು ತುಂಬಾ ಚೆನ್ನಾಗಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ವಶಿಷ್ಠ ಥ್ಯಾಂಕ್ ಯು ಬಂದಿದ್ದಕ್ಕೆ. ನಿಮ್ಮ ಬೇಸ್ ವಾಯ್ಸ್ ಅಲ್ಲಿ ನಮಗೆ ಒಂದು ಸಾಂಗ್ ಸ್ಟೋರಿ ರೀಲ್ ಅಂತೂ ಅಲ್ಲ ರೀ ಬಾಡ್ಗೆ ಕಟ್ಟದ ಹೋಗ್ಯ ಹಾಕದ ಕನಸು ಮಾತ್ರವೇ ಸ್ವಂತದ್ದು ರೀ ರಂಗು 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 ಸೆಟ್ಲಿಂಗ್ ಲವ್ಲಿ. ಅಂಡ್ ಈಗ ನಮ್ಮ ಮೊದಲನೇ ಎಪಿಸೋಡ್ಗೆ ಶುಭ ಕೋರೋದಕ್ಕೆ ಒಬ್ರು ದೊಡ್ಡವ್ರು ಯಾರಾದ್ರೂ ಬೇಕಿತ್ತು. ತುಂಬಾ ಕಡೆ ಹುಡುಕಾಡ್ತಿದ್ದ ನಾನು, ಯಾಕಂದ್ರೆ ನಮ್ ಶೋ ದೊಡ್ಡದು, ನಾನು ದೊಡ್ಡ ಆಂಕರ್, ಸೆಟ್ ದೊಡ್ಡದು, ನಮ್ ಡೈರೆಕ್ಟರ್ ದೊಡ್ಡವರು, ಪ್ರೊಡ್ಯೂಸರ್ ದೊಡ್ಡವರು, ಚಾನೆಲ್ ದೊಡ್ಡದು. ಸೊ ಎಲ್ಲಾರು ದೊಡ್ಡವರಾಗಿರೋದ್ರಿಂದ ಅದಕ್ಕೆ ನಾವು ದೊಡ್ಡಬಳ್ಳಾಪುರದಿಂದ ನಮ್ಮ ದೊಡ್ಡಮ್ಮ ಶುಭಾ ಪುಂಜ ಅವ್ರನ್ನ ಕರ್ಸ್ಕೊಂಡಿದ್ದೀವಿ. ಮಸಾಜ್ ಚೆನ್ನಾಗಿದೆ, ಶುಭವಾಗಿ ಆರಂಭವಾಗಿದೆ ನಮ್ಮ ಕಾರ್ಯಕ್ರಮ. ಶುಭಾ ಪುಂಜ ಅವರೇ, ಈ ಶುಭ ಸಂದರ್ಭದಲ್ಲಿ ಒಂದು ಡಾನ್ಸ್ ಆಡೋ ತರ ಒಂದು ಹಾಡನ್ನ ಹಾಡಿ. ಅದ್ಭುತ ಅದ್ಭುತ ಅದ್ಭುತ. ಲೈಫ್ ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹಾಡಾಡಕ್ ಬಂದಿದ್ದೀರಾ, ಐ ಮೀನ್ ಹಾಡಾಡೋ ಗೇಮ್ಗೆ ಬಂದಿದ್ದೀರಾ, ಹೇಗ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ, ಬಟ್ ಸ್ವಲ್ಪ ನಂಗೆ ಐ ಆಮ್ ನರ್ವಸ್ ಬಿಕಾಸ್ ನಂಗೆ ಹಾಡ್ಗಳು ಬರಲ್ಲ. ಬಟ್ ವಶಿಷ್ಠ ಅವ್ರಿಗೆ ಬರುತ್ತೆ, ಸೋನು ಅವ್ರಿಗೆ ಬರುತ್ತೆ. ಸೊ ನನಗೆ ಬರಲ್ಲ ಸರ್. ಸೋನು ಬ್ರಿಲಿಯಂಟ್ ಸಿಂಗರ್. ಓಕೆ, ಇವಾಗ ಚೆಕ್ ಮಾಡ್ಬಿಡ್ತೀನಿ ಸೋನು ಹೆಂಗ್ ಆಡ್ತಾರೆ ಅಂತ. ಈಗ ಹೈ ಪಿಚ್ ಅಲ್ಲಿ ನೀವ್ ಒಂದ್ ಸಾಂಗ್ ಹಾಡಿ ಪ್ಲೀಸ್. ಒಂದೊಂದೇ ಕೊಟ್ಟಿದ್ದ ಮಾತು ಒಂದೊಂದಾಗಿ ಕೂಡಿಟ್ಟ ಕವನ ನನ್ನಿಂದ ನಾ ದೂರ ನಿಂತು ನಾ ಕಂಡೆ ಮಾತಾಡೋ ಮಾತು. ಯೂಸ್ ಬ್ಯಾಂಡ್ ಅವರು ಸಖತ್ತಾಗಿ ಆಡಿದಿರಾ, ಥ್ಯಾಂಕ್ ಯು ಸೋ ಮಚ್ ಸೋನು ಗೌಡ ಅವ್ರಿಗೆ ಸಪೋರ್ಟ್ ಮಾಡಿದಕ್ಕೆ. ನೋಡಿ, ನೀವು ನಮ್ ಶೋಕ್ ಬಂದ್ಮೇಲೆ ಎಂತ ಅದ್ಭುತ ಗಾಯಕಿ ಆಗಿದ್ದೀರಾ. ಇದನ್ನೇ ನೀವು ಕಂಟಿನ್ಯೂ ಮಾಡಿದ್ರೆ ಬಹುಶಃ ನಿಮ್ಗೆ ನನಗೆ ಗೊತ್ತಿರೋ ಪ್ರಕಾರ ನ್ಯಾಷನಲ್ ಅವಾರ್ಡ್ ಅದಕ್ಕೂ ಮೇಲಿರೋ ಅವಾರ್ಡ್ ನಿಮಗೆ ಸಿಗಬಹುದು ಸಿಂಗಿಂಗ್ ಅಲ್ಲಿ. ಅದೆಲ್ಲ ಇಂಗ್ಲಿಷ್ ನಮ್ಗೆ ಗೊತ್ತಾಗ್ಲಿಲ್ಲ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಆನ್ ದ ಶೋ. ನಿಮ್ಮ ಜಾಗ ಆ ಕಡೆ. ಲೆಟ್ಸ್ ವೆಲ್ಕಮ್ ಶ್ರೀಲೀಲಾ ಅಂಡ್ ಡೈರೆಕ್ಟರ್ ಮಹೇಶ್. ದಿನ ನಿನ್ನ ನೋಡದಿದ್ರೆ ನಂಗೆ ಬ್ಲಡ್ ಸ್ವಲ್ಪ ಕಮ್ಮಿ ಆದಂಗೆ. ನೀನು ಮಾತನಾಡದಿದ್ರೆ ಹೆಂಗೆ ದಿನ ಪೂರ್ತಿ ಕತ್ತಲೇನೆ ನಂಗೆ. ವೆಲ್ಕಮ್ ಶ್ರೀಲೀಲಾ ಅವರೇ, ವೆಲ್ಕಮ್ ಟು ಗಾನ ಭಜನ. ಮಹೇಶ್ ಅವರೇ ನಿಮ್ಗೂ ಕೂಡ ಗಾನ ಭಜನಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸೊ ಇವ್ರ ಹತ್ರ ನಾನು ಹಾಡಾಡಿಸ್ಲಾ, ಡ್ಯಾನ್ಸ್ ಮಾಡಿಸ್ಲಾ, ಏನು ಬೇಡ ಮಾತಾಡೋ ತಾಡು ಬೆಳದಿಂಗಳು ಕೈಯಲ್ಲಿ ಸಿಕ್ಕ ಹಾಗೆ. ನೋಡಿ, ಬರಾಟೆ ಸೂಪರ್ ಹಿಟ್ ಆಗಿದೆ, ಬರಾಟೆ ಕಿಸ್ತು ಎರಡು ಸಿನಿಮಾ ಸೂಪರ್ ಹಿಟ್ ಆಗಿದೆ. ಅಂಡ್ ನೀವೀಗ ನಮಗೋಸ್ಕರ ಒಂದೇ ಒಂದು ರೈಮಿಂಗ್. ಓಕೆ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಆಫ್ ದ ಟ್ವಿಂಕಲ್ 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 ಸ್ಟಾರ್. ನಮ್ಮ ಶ್ರೀಲೀಲಾ ಅವರು ನಮ್ಮ ಶೋಕ್ ಬಂದಾಯ್ತು. ಅಂಡ್ ಮಹೇಶ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅಂಡ್ ನಿಮ್ಮ ಜಾಗ. ವೆಲ್ಕಮ್ ಬ್ಯಾಕ್ ಟು ಗಾನಾ ಭಜನ. ಈಗ ನಮ್ಮ ರೋರಿಂಗ್ ಸ್ಟಾರ್ ಮುರಳಿ ಅವರು ಬರೋ ಟೈಮ್. ಲೆಟ್ಸ್ ವೆಲ್ಕಮ್ ಶ್ರೀ ಮುರಳಿ. Take off the clothes!
ವೆಲ್ಕಮ್ ಟು ಗಾನಾ ಬಜಾನ. ಥ್ಯಾಂಕ್ ಯು. ಎಲ್ಲಾ ಕಡೆ ನಿಮ್ದೇ ಬರಾಟೆ, ಈ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಇನ್ಮೇಲೆ ನಂದು ಬರಾಟೆ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು ನನ್ನ ಸಪೋರ್ಟ್ ಬಂದಿದ್ದಕ್ಕೆ. ಅಂಡ್ ಇನ್ನೊಂದು ವಿಷಯ, ನಿಮ್ಮ ಸಿನಿಮಾ ಬರಾಟೆ ತುಂಬಾ ದೊಡ್ಡ ಸಕ್ಸಸ್ ಕಾಣ್ತಾ ಇದೆ, ಅಂಡ್ ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ಸ್ ಅಲ್ಲಿ ಹೌಸ್ ಫುಲ್. ಸೊ ಯಸ್, ಹೌ ಯು ಫೀಲಿಂಗ್? ಖುಷಿ ಆಗ್ತಾ ಇದೆ. ಒಂಥರ ಹಲವಾರು ದಿನಗಳಾಗಿತ್ತು, ಒಂದು ವರ್ಷ ಆಗಿತ್ತು ಇನ್ನೊಂದು ಫಿಲ್ಮ್ ಬಂದು. ಅಂಡ್ ಬರಾಟೆ ಚೆನ್ನಾಗಿ ಸ್ವೀಕರಿಸಿದ್ದಾರೆ, ತುಂಬಾ ಚೆನ್ನಾಗಿ ಆಶೀರ್ವಾದ ಮಾಡ್ತಿದ್ದಾರೆ. ಅಭಿಮಾನಿ ದೇವರುಗಳು, ಅವ್ರಿಗೆ ಇಷ್ಟ ಆದ್ರೆ ನಮಗೆ ಇಷ್ಟ ಆಗಬೇಕು, ಅವ್ರಿಗೆ ಇಷ್ಟ ಆಗಲ್ಲ ನಮಗೆ ಇಷ್ಟ ಆಗಲ್ಲ, ಇದೇ ಅಲ್ಟಿಮೇಟ್ ರಿಸಲ್ಟ್ ಫಿಲ್ಮ್ ಅಲ್ಲಿ. ಐ ಫೀಲ್ ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್. ಈ ಮೂಲಕ ನಮ್ಮ ಕನ್ನಡ ಜನತೆಗೆ ನಾನು ಚಿರ ಋಣಿ ನಿಮಗೆಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ಲಿ ಲವ್ಲಿ ಲವ್ಲಿ. ಅಂಡ್ ಅದೇ ಖುಷಿಯಲ್ಲಿ ನಮ್ಮ ಶೋ ಅಲ್ಲಿ ನೀವು ಹಾಡು ಹಾಡಿದ್ರೆ ಯಾವ ರೀತಿ ಇರಬಹುದು ಚೆಕ್ ಮಾಡಬಹುದಾ? ಡಿಪ್ರೆಷನ್ ನೋಡ್ಕೊಳ್ರಿ ಸೊಲ್ಯೂಷನ್, ನೋ ಟೆನ್ಷನ್ ಟೆನ್ಷನ್ ನೋ ಟೆನ್ಷನ್ ಟೆನ್ಷನ್, ಜೀವನನೇ ಕನ್ಫ್ಯೂಷನ್ ಮಾಡ್ಕೊಳ್ರಿ ಸೆಲೆಬ್ರೇಷನ್, ನೋ ಟೆನ್ಷನ್ ಟೆನ್ಷನ್ ನೋ ಟೆನ್ಷನ್ ಟೆನ್ಷನ್. ಕಳ್ಕೊಂಡಿದ್ ನೆನ್ಸ್ಕೊಂಡು ನೀವು ಎಷ್ಟು ಅಂತ ಅಳ್ತಿರಪ್ಪ, ಹುಟ್ಟಿಸಿದ್ದವ್ರು ಉಲ್ಮೆ ಸಲ್ವ, ಖುಷಿಯಾಗಿ ನೀವು ಅಲ್ಬೇಡ್ರಪ್ಪ, ಮಾಡ್ರಪ್ಪ ಜೋರಾಗೊಂದು ಸೌಂಡ್. ವಾವ್, ಥ್ಯಾಂಕ್ ಯು ಸೋಬಾಬ್ ಸೋಬಾಬ್. ಬರಾಟೆ ಸಿನಿಮಾ ಸುವರ್ಣ ಚಾನೆಲ್ ಅಲ್ಲಿ ಆದಷ್ಟು ಬೇಗ ಏರ್ ಆಗ್ತದೆ. ಅಂಡ್ ಎಲ್ಲರೂ ಕಾಯ್ತಾ ಇದಾರೆ ಈಗ ಸಿನಿಮಾ ನೋಡಿರೋರು ಅಷ್ಟೇ, ದೇ ವಾಂಟ್ ವಾಚ್ ದ ಮೂವಿ ಅಗೇನ್. ಸೊ ಆ ಒಂದು ಕುತೂಹಲ ಹಂಗಿರ್ಲಿ ಯಾವಾಗ ಬರುತ್ತೆ ಅಂತ. ನಮ್ಮ ಗಾನ ಭಜನದ ಮೊದಲನೇ ಎಪಿಸೋಡ್ ನೀವು ಬಂದಿದ್ದು ನನಗೆ, ನಮ್ಮ ಎಲ್ಲಾ ಮೆಂಬರ್ಸ್ಗೆ ತುಂಬಾ ಖುಷಿ ಆಗಿದೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ, ಥ್ಯಾಂಕ್ ಯು ಸೋ ಮಚ್ ಸ್ಟಾರ್ ಸುವರ್ಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೆರಿ ಹ್ಯಾಪಿ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಲೆಟ್ಸ್ ಹ್ಯಾವ್ ಫನ್. ಈ ಶೋ ಜಸ್ಟ್ ಫನ್ 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 ಅಷ್ಟೇನೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಬಿಟ್ಟಾಕೋ ಡಿಪ್ರೆಷನ್ ಹುಡ್ಕೊಳ್ರಿ ಸೊಲ್ಯೂಷನ್. ಓಕೆ, ಈಗ ನಮ್ಮ ಫಸ್ಟ್ ಎಪಿಸೋಡ್ ನಲ್ಲಿ ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಮ್ಮ ರೈಟ್ ಸೈಡ್ ಅಲ್ಲಿ ನಿಂತಿರುವಂತ ಟೀಮ್ ಗೆ ಯಾವ ಹೆಸರನ್ನ ಇಡಬಹುದು, ಯಾವ್ದು ಇಟ್ಟರೆ ಅವ್ರಿಗೆ ಖುಷಿ ಆಗುತ್ತೆ ಅವ್ರನ್ನೇ ಕೇಳ್ಬಿಡಲ್ಲ, ನಿಮ್ಮ ಟೀಮ್ ಗೆ ಯಾವ ಹೆಸರು ಬೇಕು? ಭರಾಟೆ ಗಾನ ಭಜನ. ಓಕೆ, ವಂಡರ್ಫುಲ್ ನೇಮ್. ಓಕೆ, ಅಂಡ್ ವಶಿಷ್ಠ ಅವರ ಟೀಮ್ಗೆ ಯಾವ ಹೆಸರನ್ನ ಇಡಬಹುದು? ಸ್ಟಾರ್ ಸುವರ್ಣ ಸ್ಟಾರ್ ಟೀಮ್ ಅಂತಾನೆ ಇಟ್ಟು, ಸ್ಟಾರ್ ಅಂತಾನೆ ಇಟ್ಟು. ಓಕೆ, ಇವರ ಟೀಮ್ಗೆ ಸ್ಟಾರ್ ಗಾನ ಭಜನ ಅನ್ನೋ ಹೆಸರನ್ನ ಅವ್ರು ಇಟ್ಕೊಂಡಿದ್ದಾರೆ. ಅಂಡ್ ಅಟ್ಸ್ ಅ ವಂಡರ್ಫುಲ್ ಸ್ಟಾರ್ಟ್ ಈ ಶೋಗೆ. ಅಂಡ್ ಈಗ ಈ ಶೋನ ಮೊದಲನೇ ರೌಂಡ್ ಶುರು ಮಾಡೋಣ. ನಮ್ಮ ಮೊದಲನೇ ರೌಂಡ್ ನ ಹೆಸರು ಸೌಂಡ್ ಪಾರ್ಟಿ. ಸೌಂಡ್ ಪಾರ್ಟಿ ಅನ್ನೋ ಒಂದು ರೌಂಡ್, ಇದರಲ್ಲಿ ನಾವು ಮೂರು ಸಾಂಗ್ ಅಂದ್ರೆ ಒಂದು ಸಾಂಗ್ ನಾವು ಪ್ಲೇ ಮಾಡ್ತಾ ಹೋಗ್ತೀವಿ, ಅದು ನಿಮಗೆ BGM ಆಫ್ ದ ಸಾಂಗ್, ಆ BGM ಮಾತ್ರ ಬರ್ತಾ ಇರತ್ತೆ. ಸೊ ಯಾರಿಗೆ ಆನ್ಸರ್ ಗೊತ್ತಾಗುತ್ತೆ ಅವರು ಬೇಗ ಬಜರ್ನ ಪ್ರೆಸ್ ಮಾಡಿ ಆನ್ಸರ್ನ ಹಾಡಬೇಕು. ಅಕಸ್ಮಾತ್ ಬಜರ್ ಪ್ರೆಸ್ ಮಾಡಿದಂತ ಟೀಮ್ ಕರೆಕ್ಟ್ ಆಗಿ ಆಡ್ಲಿಲ್ಲ ಅಂದ್ರೆ ಆ ಪಾಯಿಂಟ್ ಬೇರೆ ಟೀಮ್ ಹೋಗುತ್ತೆ. ಓಕೆ, ಸೊ ಯಸ್, ಈಗ ನಮ್ಮ ಸೌಂಡ್ ಪಾರ್ಟಿಯಲ್ಲಿ ಮೊದಲನೆಯ ಗಾನ. 3, 2, 1, go. ಅವರು ಭಜನ ಪ್ರೆಸ್ ಮಾಡಿದ್ದಾರೆ, ಯಾವ ಸಾಂಗ್ ವಶಿಷ್ಠ? ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ ಗೀತಾಂಜಲಿ. ನಮ್ಮ ಎಪಿಸೋಡ್ ನಲ್ಲಿ ಫಸ್ಟ್ ಪಾಯಿಂಟ್ ಪಡೆದಂತ ಸ್ಟಾರ್ ಗಾನ ಭಜನ ಟೀಮ್ ಅವ್ರಿಗೆ ಒಂದು ದೊಡ್ಡದ ಚಪ್ಪಾಳೆ. ಥ್ಯಾಂಕ್ ಯು. So, and
ಈ ರೌಂಡ್ ನಲ್ಲಿ ಗಾನಾ ನಂಬರ್ ಟೂ ತ್ರೀ ಟೂ ಒನ್ ಗೋ. ಕರೆಕ್ಟ್ ಆದ ಸಾಂಗ್ ಸುಬಾಲಾ ನೆಕ್ಸ್ಟ್ ಟೈಮ್ ಇಂದ ಹಿಂಗ ಆಡಿದ್ರೆ ಅಷ್ಟೇ. ಆಮೇಲೆ ಓಕೆ, ಈಗ ನಮ್ಮ ಮೊದಲನೇ ರೌಂಡ್ ಸೌಂಡ್ ಪಾರ್ಟಿಯಲ್ಲಿ ಎರಡು ಸಾಂಗ್ ನ ಕರೆಕ್ಟ್ ಆಗಿ ಗೆಸ್ ಮಾಡಿ ನಮ್ಮ ಸ್ಟಾರ್ ಗಾನಾ ಬಜಾನಾ ಟೀಮ್ ಅವರು ಗೆದ್ದಿದ್ದಾರೆ. ಆದರೆ ನಾವು ಮೂರನೇ ಬಿಜಿಎಂ ಪ್ಲೇ ಮಾಡೇ ಮಾಡ್ತೀವಿ, ಸೊ ದಟ್ ನೀವು ಇನ್ನೊಂದ್ಸಲ ಗೆಸ್ ಮಾಡಿ ಅಂಡ್ ನೀವು ಓಕೆ. ಸೌಂಡ್ ಪಾರ್ಟಿಯಲ್ಲಿ ಗಾನಾ ನಂಬರ್ ತ್ರೀ ಏನು ಯಾರು ಹೇಳ್ತಿದ್ರು? ನಿನ್ನಿಂದಲೇ ನಾವು ಇದು ಮೋಸ. ನಾನು ಹೋಗ್ತಾ ಇದ್ದೀನಿ ಸ್ಟೇಜ್ ಇಂದ, ನನಗೆ ಮೋಸ ಅಂತ. ನೀನ್ ಹಾಡಪ್ಪ, ಚೆನ್ನಾಗಿ ಆಡ್ತೀಯ ಹಾಡಪ್ಪ. ಮುದ್ದು ಮುದ್ದು ಮಾತನಾಡನಾರೋ, ತಂಟೆ ಮಾಡು ನನ್ನ ಯಾರೋ. ರೌಂಡ್ ನ ಗೆದ್ದಿದ್ದು ನಮ್ಮ ಸ್ಟಾರ್ ಗಾನಾ ಬಜಾನಾ ಟೀಮ್ ಅವರು. ನಿಮ್ಮ ಮೂರು ಜನರಲ್ಲಿ ಯಾರಾದ್ರೂ ಒಬ್ರು ನಮ್ಮ ಸೀಕ್ರೆಟ್ ರೂಮ್ ಅಂದ್ರೆ ಗಾನಾ ಖಜಾನೆ ಒಳಗಡೆ ಹೋಗ್ಬೇಕು. ಯಾರು ಹೋಗ್ತೀರಾ ನೀವೇ ಡಿಸೈಡ್ ಮಾಡಿ. ಒಳಗಡೆ ಹೋದಾಗ ನಿಮಗೆ ಒಂದರಿಂದ ಒಂದು ಲಕ್ಷ ರೂಪಾಯಿವರೆಗೂ ನೀವು ಗೆಲ್ಲಬಹುದು. ಅದನ್ನ ಯಾವ ರೀತಿ ಗೆಲ್ಲಬಹುದು ಅಂದ್ರೆ, ಒಳಗಡೆ ನಾಲ್ಕು ಕೌಂಟರ್ ಗಳಿರುತ್ತೆ, ಪ್ರತಿಯೊಂದು ಕೌಂಟರ್ ಮೇಲೂ ಬಜಾರ್ ಇರುತ್ತೆ. ಆ ಬಜಾರ್ ಮುಂದೆ ಒಂದು ಅಮೌಂಟ್ ನ ನಾವು ಡಿಸ್ಪ್ಲೇಗೆ ಇಟ್ಟಿರ್ತೀವಿ. ಅದು ಒಂದ್ ರೂಪಾಯಿ ಇರ್ಬೋದು, ನೂರ್ ರೂಪಾಯಿ ಇರ್ಬೋದು, ಸಾವಿರ ರೂಪಾಯಿ ಇರ್ಬೋದು, ಅಥವಾ ಒಂದ್ ಲಕ್ಷನ ಇರ್ಬಹುದು. ಅದು ನಿಮ್ಮ ಹಣೆ ಬರೋದ್ ಮೇಲೆ ಡಿಪೆಂಡ್ ಆಗಿದೆ ಯಾವ್ದನ್ನ ಬಜರ್ ಪ್ರೆಸ್ ಮಾಡ್ತೀರಾ ಅನ್ನೋದು. ಓಕೆ ಓಕೆ, ಯಾರು ಈಗ ಸೀಕ್ರೆಟ್ ರೂಮ್ ಒಳಗ್ ಹೋಗ್ತೀರಾ? ಶುಭ ಯು ಗೋ. ಶುಭವಾಗ್ಲಿ ನಮ್ಗೆ ಇಲ್ಲಿ ಶುರು ಮಾಡಿ. ಶುಭವಾಗ್ಲಿ. ಓಕೆ ಬನ್ನಿ ಶುಭ ಬಂದ ಅವರು. ಓಕೆ, ಈಗ ನಮ್ಮ ಮೊದಲನೇ ರೌಂಡ್ ಸೌಂಡ್ ಪಾರ್ಟಿಯಲ್ಲಿ ಸ್ಟಾರ್ ಗಾನಾ ಬಜಾನಾ ಟೀಮ್ ಅವರು ಗೆದ್ದು ಅವ್ರ ಟೀಮ್ ಇಂದ ಶುಭಾ ಪುಂಜ ಅವ್ರನ್ನ ನಮ್ಮ ಸೀಕ್ರೆಟ್ ರೂಮ್ ಒಳಗೆ ಕಳಿಸಿದ್ದಾರೆ. ಸೊ ಅವರು ಎಷ್ಟು ರೂಪಾಯಿ ತರ್ತಾರೆ ಗೊತ್ತಿಲ್ಲ, ಸೊ ನೋಡೋಣ. ವೀರಮ್ಮ ಎರಡನೇದು ಯಪ್ಪ, ನಿಮ್ ಲಕ್ ಭಯಂಕರವಾಗಿದೆ. ಫಸ್ಟ್ ರೌಂಡ್ ಗೆದ್ರಿ, ಒಂದ್ ಲಕ್ಷ ರೂಪಾಯಿ ಫಸ್ಟ್ ರೌಂಡ್ ಅಲ್ಲೇ ಎತ್ಕೊಂಡ್ರಿ. ಯಪ್ಪ, ಶುಭಾ ಪುಂಜ ಅವ್ರನ್ನ ವಾಪಸ್ ವೆಲ್ಕಮ್ ಮಾಡ್ಕೊಳ್ಳೋಣ. ಓಕೆ ಶುಭಾ ಪುಂಜ ಅವ್ರೆ ಬನ್ನಿ. ಅಲ್ಲ, ಒಂದ್ ಲಕ್ಷ ರೂಪಾಯಿ ಗೆದ್ಕೊಂಡ್ಬನ್ನಿ ಅಂದ್ರೆ ಒಂದ್ ರೂಪಾಯಿ ಗೆದ್ಕೊಂಡ್ಬಂದ್ಬಿಟ್ಟು
ನಾವು ದೊಡ್ಡ ಗುಲಾಬಿ ಹಾರ ರೆಡಿ ಮಾಡ್ಕೊಂಡಿದ್ವಿ, 1 ಲಕ್ಷ ತರ್ತೀರ ಅಂತ. ಇಲ್ಲಿ ನೋಡ್ರೆ 1 ರೂಪಾಯಿ ಸೆಲೆಕ್ಟ್ ಮಾಡ್ಬಿಟ್ಟು ನಿಂಬೆ ಹಣ್ಣು ಹಾರಕ್ಕೆ ಭಾಜನರಾಗಿದ್ದೀರಿ. ನನಗೆ ಗೊತ್ತಾಯ್ತು ನೀವ್ ಯಾಕೆ 1 ರೂಪಾಯಿ ಗೆದ್ರಿ ಅಂತ. ಎಪಿಸೋಡ್ ನಂಬರ್ 1, ರೌಂಡ್ ನಂಬರ್ 1, ಕ್ಯಾಶ್ ಪ್ರೈಸ್ ನಂಬರ್ 1 ಗೊತ್ತು. ನೀವೇನು ಪ್ರೆಸ್ ಮಾಡಿದ್ದೀರಾ ನೋಡಿ. ಶುಭ ಪುಂಜಾ ಅವರು ಫಸ್ಟ್ ಎಪಿಸೋಡ್ ನಲ್ಲಿ, ಅಂಡ್ ಅವರ ಟೀಮ್ ಸ್ಟಾರ್ ಗಾನಾ ಬಜಾನಾ ಟೀಮ್ ಅವರು ಫಸ್ಟ್ ರೌಂಡ್ ನ ಗೆದ್ದು 1 ಲಕ್ಷ ರೂಪಾಯಿನ ಕೂಡ ಗೆದ್ದಿದ್ದಾರೆ. ಸೋ ಕಂಗ್ರಾಚುಲೇಷನ್. ಓಕೆ, ನಾವು ಸೆಕೆಂಡ್ ರೌಂಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಮ್ಮ ರೋರಿಂಗ್ ಸ್ಟಾರ್ ಮುರುಳಿ ಅವ್ರ ಹತ್ರ ನಾನು ಒಂದು ರಿಕ್ವೆಸ್ಟ್ ನ ಇಡ್ತಾ ಇದ್ದೀನಿ. ನಿಮ್ಮ ಯಾವ್ದಾದ್ರು ಒಂದು ಸೂಪರ್ ಪವರ್ಫುಲ್ ಆಗಿರೋ ಡೈಲಾಗ್ ನ ನಮ್ಮ ಮುಂದೆ ಒಂದ್ಸರಿ ಹೇಳಬೇಕು ಅಂತ. ಜೀವನದಲ್ಲಿ ಬಿದ್ದು ಎದ್ದು ಮೈ ಕೊಡ್ಕೊಂಡು ನಿಂತಿರೋ ದೇಹ ಕಾಣಬೇಕು. ಆವಳಿ ದೀಪಾವಳಿ ಎರಡು ನನ್ನ ಕ್ಯಾರೆಕ್ಟರ್ ಅಲ್ಲೇ ಇದೆ. ತಲ್ಲ ಮುಡಿಯೋ ಸೀನ ಎಲ್ಲ ಡಾರ್ಲಿಂಗ್, ಸುಮ್ಮನೆ ನುಗ್ತಾ ಇರೋದು ತೋಡ ಚಾಟ್ತಾ ಇರೋದು. ಸ್ಪೆಷಲಿ ಈ ಒಂದು ಟೋನ್ ಇದೆ ಅಲ್ಲ ನಿಮ್ದು, ಎಲ್ರಿಗೂ ಸಕ್ಕತ್ ಇಷ್ಟ ಆಗೋಗಿದೆ. ವೆಲ್ಕಮ್ ಬ್ಯಾಕ್ ಟು ಗಾನಾ ಬಜಾನಾ. ಓಕೆ, ಈಗ ನಮ್ಮ ಶೋ ನಲ್ಲಿ ಎರಡನೇ ರೌಂಡ್ ಸ್ಟಾರ್ಟ್ ಮಾಡುವಂತ ಸಮಯ. ನಮ್ಮ ಎರಡನೇ ರೌಂಡ್ ನ ಹೆಸರು ಆಕ್ಷನ್ ಪಾರ್ಟಿ. ಓಕೆ, ನಮ್ಮ ಸೆಕೆಂಡ್ ರೌಂಡ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಂದು ಟೀಮ್ಗೂ ನಾವು 3 ಸಾಂಗ್ ನ ಪ್ಲೇ ಮಾಡ್ತೀವಿ. ಯಾವ ರೀತಿ ಪ್ಲೇ ಮಾಡ್ತೀವಿ ಅನ್ನೋದೇ ಇಲ್ಲಿ ಸ್ವಲ್ಪ ಟ್ವಿಸ್ಟ್. ಒಬ್ಬರನ್ನ ಅಲ್ಲಿ ನಿಲ್ಸಿರ್ತೀವಿ, ಅವ್ರಿಗೆ ಹೆಡ್ ಫೋನ್ಸ್ ಹಾಕಿರ್ತೀವಿ. ಸೊ ಅವ್ರಿಗೆ ನಾವ್ ಇಲ್ಲಿ ಹಾಕಿರುವಂತ ಸಾಂಗ್ ಕೇಳಿಸೋದಿಲ್ಲ. ಸೊ ಇಲ್ಲಿ ನಿಂತ್ಕೊಳ್ಳೋಂತ ಇಬ್ಬರು ಅವ್ರಿಗೆ ಆಕ್ಟ್ ಮಾಡಿ ತೋರಿಸ್ಬೇಕು. ಓಕೆ, ಸೊ ಆಕ್ಟ್ ಮಾಡಿ ನೀವು ತೋರಿಸಿದನ್ನ ಅವ್ರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಆ ಪಾಯಿಂಟ್ ನಿಮಗ್ ಬರುತ್ತೆ. ಅದು ಹಾಡ್ಬೇಕು, ಇದು ಒಂದೊಂದು ಒಂದೊಂದು ಅಕ್ಷರ ಅಲ್ಲ, ಲೇ 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 ಅಲ್ಲ ಅಲ್ಲ, ಫುಲ್ ಹಾಡ್ನ ಹಾಡಿದ್ರೆ ನಿಮಗ್ ಪಾಯಿಂಟ್ ಬರುತ್ತೆ. ಓಕೆ, ಸೊ ಇವಾಗ ನಾವು ಫಸ್ಟ್ ನಮ್ಮ ಬರಾಟೆ ಗಾನಾ ಬಜಾನಾ ಟೀಮ್ ಅವ್ರನ್ನ ಕೇಳೋಣ. ಯಾರು ಆಕ್ಟ್ ಮಾಡ್ತಾರೆ ಅಂದ್ರೆ, ಯಾರಿಬ್ರು ಆಕ್ಟ್ ಮಾಡ್ತೀರಾ, ಯಾರು ಹೆಡ್ ಫೋನ್ಸ್ ನ ಹಾಕೊಂಡು? ನಾನು ಮಾಡ್ತೀನಿ ಅದನ್ನ. ಅಂಡ್ ಈ ರೌಂಡ್ ನಲ್ಲಿ ಶ್ರೀಲೀಲಾ ಅವರು ಮತ್ತೆ ನಮ್ಮ ಡೈರೆಕ್ಟರ್ ಮಹೇಶ್ ಅವರು ಆಕ್ಟ್ ಮಾಡಿ ತೋರಿಸ್ತಾರಂತೆ. ಅಂಡ್ ನಮ್ಮ ಮುರಳಿ ಅವರು ಯಾವ ಸಾಂಗ್ ಅಂತ ಗೆಸ್ ಮಾಡ್ತಾರೆ. ಸೊ ಶ್ರೀಲೀಲಾ ಅಂಡ್ ಮಹೇಶ್ ಅವರೇ ಇಲ್ಲಿ ಬನ್ನಿ. ಆಕ್ಷನ್ ಪಾರ್ಟಿ ರೌಂಡ್ ನ ಮೊದಲನೆಯ ಸಾಂಗ್. 3, 2, 1, ಆಡಂಗಿಲ್ಲ ಆಡಂಗಿಲ್ಲ ಆಡಂಗಿಲ್ಲ. ಚುಕ್ಕಿ ಚುಕ್ಕಿ ಸಾಂಗ್ ಶಿವಣಮ್ಮ ಬಂದು ಗೊತ್ತು ನನಗೆ ಸಾಂಗ್ ಇದು ಆಡಬೇಕು. ಯಾರಿಟ್ಟರು ಚುಕ್ಕಿ ಯಾರಿಟ್ಟರು ಚುಕ್ಕಿ 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 ಗಲ್ಲದ ಅಂದದ ಚುಕ್ಕಿ ಚುಕ್ಕಿ. ಸೊ ಎಸ್, ಆಕ್ಷನ್ ಪಾರ್ಟಿ ರೌಂಡ್ ನಲ್ಲಿ ನಮ್ಮ ಬರಾಟೆ ಗಾನಾ ಬಜಾನಾ ಟೀಮ್ ಅವರು 1 ಪಾಯಿಂಟ್ ನ ಪಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ನಮ್ಮ ಸ್ಟಾರ್ ಗಾನಾ ಬಜಾನಾ ಟೀಮ್ ಅವರು ಪಾಯಿಂಟ್ ನ ಪಡ್ಕೋತಾರ ಇಲ್ವಾ ನೋಡೋಣ. ಸೊ ನಮ್ಮ ಸ್ಟಾರ್ ಗಾನಾ ಬಜಾನಾ ಟೀಮ್ ಕಡೆಯಿಂದ ಯಾರಿಬ್ರು ಆಕ್ಟ್ ಮಾಡಕ್ಕೆ ಬರ್ತೀರಾ, ಯಾರು ಹಾಡನ್ನ ಅಲ್ಲಿಂದ ಗೆಸ್ಟ್ ಮಾಡ್ತೀರಾ? ಇವರಿಬ್ರು ಬರ್ತಾರೆ ಆಕ್ಟ್ ಮಾಡಕ್ಕೆ. ಓ ಲೇಡೀಸ್? ಯೆಸ್. ಓಕೆ ಲೇಡೀಸ್ ಕಮ್ ಆನ್. ಓಕೆ, ಸೊ ಈಗ ಆಕ್ಷನ್ ಪಾರ್ಟಿ ಅಲ್ಲಿ
ಸ್ಟಾರ್ ಗಾನಾ ಭಜನಾ ಟೀಮ್ ಅವ್ರಿಗೆ ಮೊದಲನೇ ಸಾಂಗ್ 3 2 1 go ಸೋನು ಆಡ್ಬಿಡು ಒಂದೇ ಸತಿ ಗೊತ್ತಾಗ್ಬಿಡ್ಲಿ ಬಿದ್ದೆ ಬಿದ್ದೆ ಬಾತ್ರೂಮ್ ಸಾಕಷ್ಟು ಜನ ನಾ ಬೀಳೋದ್ ನೋಡಿದೀನಿ, ನಿಮ್ ತರ ಬೀಳೋರು ಎಲ್ಲೂ ನೋಡಿಲ್ಲ. ಹಿಂಗೆ ಹೆಂಗದು ಇನ್ನೊಂದ್ಸಲಿ ಸಾಕತ್ತಾಗಿ ಬೀಳ್ತೀರಾ? ನೆಕ್ಸ್ಟ್ ಟೈಮ್ ಬೀಳ್ಬೇಕಾರೆ ಹೇಳಿ, ಬಂದು ನೋಡ್ಕೊಂಡು ಹೋಗ್ತೀನಿ. ಸೊ ವಸಿಷ್ಠ ಅವರು ಈ ಸಾಂಗ್ ನಾವು ಕಂಡಿಡ್ದೀರಾ, ಅಂಡ್ ಇಬ್ರು ಚೆನ್ನಾಗಿ ಆಕ್ಟ್ ಮಾಡಿ ತೋರಿಸಿದೀರಾ. ಬಿದ್ದು ಬಿದ್ದು ತೋರಿಸಿದ್ರೆ ಗೆಸ್ ಮಾಡಿದ್ರ ಇರ್ತಾರ ಅವರು ಹೇಳಿ. ಓಕೆ, ಈಗ ಎರಡು ಟೀಮ್ ಅವ್ರ ಹತ್ರ ಒಂದೊಂದು ಪಾಯಿಂಟ್ ಇರೋದ್ರಿಂದ ಈಗ ಸದ್ಯಕ್ಕೆ ಟೈ ಆಗಿದೆ. ಸೊ ನೆಕ್ಸ್ಟ್ ಸಾಂಗ್ ನಮ್ಮ ಬರಾಟೆ ಗಾನಾ ಭಜನಾ ಟೀಮ್ ಅವರು ಯಾರು ಇಲ್ಲಿ ಬರ್ತಾರೆ ಆಕ್ಟ್ ಮಾಡೋದಕ್ಕೆ, ಯಾರು ಅಲ್ಲಿ ನಿಂತ್ಕೊಂಡು ಗೆಸ್ ಮಾಡ್ತೀರಾ? ಸೇಮ್. ಓಕೆ ಬನ್ನಿ. ಸೊ ಈಗ ಆಕ್ಷನ್ ಪಾರ್ಟಿಯಲ್ಲಿ ನಮ್ಮ ಬರಾಟೆ ಗಾನಾ ಭಜನಾ ಟೀಮ್ ಅವರಿಗೆ ಎರಡನೇ ಸಾಂಗ್ 3 2 1 go ನೋಡಿ ಬಳಂದವ ಮುತ್ತಿನ ಮಾಲೆ ಚಂದವ ಇವಳು ಯಾರೀರ ಚಲುವೆ ಶಿವ ಚೆನ್ನಾಗಿತ್ತು. ನೀವು ಈ ರೌಂಡ್ ನಲ್ಲಿ ಕೂಡ ಒಂದು ಪಾಯಿಂಟ್ ನ ಗೆದ್ದಿದ್ದೀರಾ, ಅಂದ್ರೆ ನಿಮ್ಮ ಹತ್ರ ಇದೆ 2 points. ಓಕೆ, ಈಗ ಸ್ಟಾರ್ ಗಾನಾ ಭಜನಾ ಟೀಮ್ ನಿಂದ ಯಾರು ಇಬ್ರು ಇಲ್ಲಿ ಬಂದು ಆಕ್ಟ್ ಮಾಡ್ತೀರಾ? ಸೇಮ್. ಅಂಡ್ ಸ್ಟಾರ್ ಗಾನಾ ಭಜನಾ ಅವ್ರಿಗೆ ಎರಡನೆಯ ಸಾಂಗ್ 3 2 1 go ಚಟಕ ಕುದುರೆ ಹತ್ತಿ ಪ್ಯಾಟೆಗೆ ಹೋಗಮ್ಮ ಜರದ ಬೀಡ ತಿಂತ ಕರ್ಗ ನೋಡಮ್ಮ ಕೊಟ್ಟಿದ್ದಾರೆ ಕನ್ನಡ ನೋಡಿ. ಆನೆ ಮೇಲೆ ಹೋಗ್ತಾರವ ಹಿಂಗೆ ಬಿಸಿರಾಗಿ ಮುದ್ದೆ ಉಂಡು ಹೆಂದಾಳಿ ಕಂಡು ಗಂಡು ಬಿಸಿರಾಗಿ ಮುದ್ದೆ ಉಂಡು. ಶುಭ ಹಿಂಗ್ ತೋರಿಸಿ, ಹಿಂಗನ್ನು ಹಿಂಗನ್ನು ಈಸಿ ಆಗುತ್ತೆ. ಹಾ ಒಡಿ ಇನ್ನೊಂದು ಇಳಿ. ಹಾ ಒಡಿ 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 ಶುಭ ಇದು ಮಾಡು. ನಿಮ್ಮ ಇಲ್ಲ 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 ಹೌದೌದೌದನು ಇಲ್ಲ. ವಸಿಷ್ಠ, ಈಗ ಏನ್ ಗೊತ್ತಾ, ಅವ್ರು ಯಾವ ಹಾಡನ್ನ ನಿಮ್ಗೆ ಆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರು ಅಂತ ಅವ್ರು ಹಾಡ್ತಾರೆ. ಕಮ್ ಆನ್ ಲೂಸ್ ಬ್ಯಾಂಡ್ ಜಟಕ ಕುದುರೆ ಹತ್ತಿ ಪ್ಯಾಟೆ ಹೋಗಮ್ಮ ಜರದ ಬೀಡ ತಿಂತ ಕರ್ಗನ ಉಮ್ಮ ಜಟಕ ಕುದುರೆ ಹತ್ತಿ ಪ್ಯಾಟೆ ಹೋಗಮ್ಮ ಜರದ ಬೀಡ ತಿಂತ ಕರ್ಗನ ಉಮ್ಮ. ಚೆನ್ನಾಗಿತ್ತು ಪಾಪ ವಸಿಷ್ಠ, ತುಂಬಾ ಟ್ರೈ ಮಾಡ್ದ.
ನೀವಿಬ್ರು ಸರಿಯಾಗಿ ತೋರಿಸಲಿಲ್ಲ. ಅಲ್ಲ ಮುರುಳಿ ಅವರೇನೋ ತೋರಿಸ್ಕೊಟ್ರು ಹಿಂಗ್ ಬಿಡು ಅಂತ, ಅದೇ ನೀರ್ ಯಾಕೆ ಹಂಗ್ ಮಾಡಿದ್ರಿ? ಅದೇ ಇಲ್ಲಿ ಇದೆಲ್ಲಿಂದ ಬರುತ್ತೆ ಸಾಂಗ್ ಅಲ್ಲಿ ಏನಲ್ಲ ಕರೆಕ್ಟ್ ಆಗಿ ಹೇಳಿ ಮಾಲಕ್ ಅದ್ರಲ್ಲಿ ಮಾಡ್ತಾರೆ ಹಿಂಗಂದು ಅವ್ರು ಕರೆಕ್ಟ್ ಆಗಿ ಮಾಡಿದ್ದಾರೆ. ಇಲ್ಲಿಗೆ ಬರಾಟೆ ಗಾನಾ ಭಜನಾ ಟೀಮ್ ಅವ್ರ ಹತ್ರ 2 ಪಾಯಿಂಟ್ ಇದೆ, ಸ್ಟಾರ್ ಗಾನಾ ಭಜನಾ ಟೀಮ್ ಅವ್ರ ಹತ್ರ 1 ಪಾಯಿಂಟ್ ಇದೆ. ಸೊ ಈಗ ಸದ್ಯಕ್ಕೆ ಲೀಡ್ ಅಲ್ಲಿರೋದು ಬರಾಟೆ ಗಾನಾ ಭಜನಾ ಟೀಮ್ ಅವರು. ಓಕೆ, ಸೊ ಈಗ ಇನ್ನೊಂದು ಸಾಂಗ್ ನ ನಾವು ಪ್ಲೇ ಮಾಡ್ತೀವಿ. ಆ ಸಾಂಗ್ ನ ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ಈ ರೌಂಡ್ ಅಲ್ಲಿ ನೀವೇ ವಿನ್ನರ್ಸ್ ಆಗ್ತೀರಾ, ಅಂಡ್ ಅವ್ರ ಹತ್ರ ಏನು ಇರೋದಿಲ್ಲ. ಓಕೆ, ಈಗ ಯಾರು ಇಲ್ಲಿಗೆ ಬಂದು ಆಕ್ಟ್ ಮಾಡ್ತೀರಾ? ಓಕೆ, ಗಾನ ನಂಬರ್ 3, 2, 1, go. ಅಡಂಗಿಲ್ಲ ಕೇಳದೆ ನಮ್ಮ ಎರಡನೇ ರೌಂಡ್ ಆಕ್ಷನ್ ಪಾರ್ಟಿಯಲ್ಲಿ ನಮ್ಮ ಬರಾಟೆ ಗಾನಾ ಭಜನಾ ಟೀಮ್ ಅವರು 3 ಸಾಂಗ್ಗೂ ಕರೆಕ್ಟ್ ಆದ ಉತ್ತರ ಕೊಟ್ಟು ಬರಾಟೆ ವಿಜಯನ ಪಡ್ಕೊಂಡಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಗಾನಾ ಭಜನಾ. ಸೊ ನೀವು ಗೆದ್ದಿದ್ ಖುಷಿಯಲ್ಲೇ ನಮ್ಮ ಶ್ರೀಲೀಲಾ ಅವರು ಕರೆದರು ಕೇಳದೆ ಸಾಂಗ್ಗೆ ಭರತನಾಟ್ಯಂ ಸ್ಟೆಪ್ ಮಾಡ್ತಾರೆ. ಚೆನ್ನಾಗಿತ್ತು, ಆದ್ರೆ ಏನಾದ್ರೆ ನಾನು ನೋಡಕ್ಕಾಗಿಲ್ಲ. ಸೊ ಎಸ್, ನಾನು ಟಿವಿಲಿ ನೋಡ್ತೀನಿ. ಅಂಡ್ ಥ್ಯಾಂಕ್ ಯು ಫಾರ್ ದ ಪರ್ಫಾರ್ಮೆನ್ಸ್. ಅಂಡ್ ಈಗ ನಿಮ್ಮ ಟೀಮ್ ಇಂದ ಯಾರು ನಮ್ಮ ಗಾನಾ ಖಜಾನೆ ಒಳಗೆ ಹೋಗ್ತೀರಾ? 2 ಲಕ್ಷ ರೂಪಾಯಿ ತನಕ ಕ್ಯಾಶ್ ಪ್ರೈಸ್ ಇದೆ ಇದರಲ್ಲಿ. ಹೌದಾ? ಹೌದು, ನಾನೇ ಹೋಗ್ತೀನಿ. ಓ ಮೈ ಗಾಡ್. ಓಕೆ, ಈಗ ನಮ್ಮ ಬರಾಟೆ ಗಾನಾ ಭಜನಾ ಟೀಮ್ ಅವರು ಈ ರೌಂಡ್ ನ ಗೆದ್ದು 2 ಲಕ್ಷ ರೂಪಾಯಿ ನಾನೇ ತರ್ತೀನಿ ಅಂತ ನಮ್ಮ ಶ್ರೀಮುರುಳಿ ಅವರು ಒಳಗೆ ಹೋಗಿದ್ದಾರೆ. ಸೊ 2 ಲಕ್ಷ ತರ್ತಾರ ಇಲ್ವಾ ನೋಡ್ಕೊಂಬೋಣ, ಬನ್ನಿ. ಅಲ್ಲ ಅದಲ್ಲ ಅದಲ್ಲ ಅಲ್ಲ 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 ಈಗ ನಾವು ಶ್ರೀಮುರುಳಿ ಅವ್ರನ್ನ ವಾಪಸ್ ವೆಲ್ಕಮ್ ಮಾಡ್ಕೊಳ್ಳೋಣ. ಶ್ರೀಮುರುಳಿ ಅವ್ರೆ ಬನ್ನಿ. ₹100 ಸರ್. ಹೌದಾ? 2 ಲಕ್ಷ ಅನ್ಕೊಂಡೆ ನಾನು. 2 ಲಕ್ಷ ಅನ್ಕೊಂಡ್ರ ಇಲ್ವಾ? ತಪ್ಪು ಇಲ್ಲ, ಅಲ್ಲ ನನ್ ವಿಷನ್ ತಪ್ಪಲ್ಲ, ನಾನು ಯಾವಾಗ್ಲೂ ಕರೆಕ್ಟ್ ಆಗಿ ಮಾತಾಡ್ತೀನಿ. ಯಾಕಂದ್ರೆ ನೀನ್ ಹೊಟ್ಟೆ ಕಿಚ್ಚಿದೆ, ನಾನು 2 ಲಕ್ಷ ಗೆದ್ದೆ ಗೊತ್ತಾಗ್ತಾ ಇದೆ ನನಗೆ. ಯಾರು ಗೆದ್ದಾಗ ಖುಷಿಯ ಕೊಡ್ಬೇಕಂತ ಗೆದ್ದಾಗ ನಿಮ್ಗೆ ಈ ಹಾರ ಕೊಡ್ತಾ ಇದ್ದೀನಿ. ಸಮರದಲ್ಲಿ
थैंक यू सो मच तो एरने राउंड एक्शन पार्टी नम बराटे गाना बजाना टीम गेद्दु 2 लक्ष रूपायनु गेद्दिद्दारे सो कंग्रेचुलेशन्स तो यस नम शो नल्लि मूरने राउंड ना स्टार्ट माडो टाइम नम मूरने राउंड ना हेसरु सीन पार्टी तो मूरने राउंड ना रूल्स एनंद्रे सेम फर्स्ट राउंड आडि तरने इरुत्ते इब्रु टीम गे ಮೂರ್ ಸಾಂಗ್ ನ ಗೆಸ್ ಮಾಡ್ಬೇಕು ಯಾವ ರೀತಿ ಗೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಮ್ ಹಿಂದೆ ಕಾಣ್ತಿರೋ ಸ್ಕ್ರೀನ್ ಅಲ್ಲಿ ಒಂದು ಫೋಟೋ ಬರುತ್ತೆ ಸೊ ಆ ಫೋಟೋ ಯಾವ ರೀತಿ ಇರುತ್ತೆ ಅಂದ್ರೆ ಫುಲ್ ಕವರ್ ಆಗೋಗಿರುತ್ತೆ ಬಟ್ ನಿಮ್ಗೆ ಬಿಟ್ಸ್ ಅಂಡ್ ಪೀಸಸ್ ಓಪನ್ ಮಾಡ್ತೀವಿ ನಾವು ಸ್ವಲ್ಪ 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 ಓಪನ್ ಆಗತ್ತೆ ಈಗ ಸಪೋಸ್ ಮುರಳಿ ಅವ್ರದೇ ಸಾಂಗ್ ಇದ್ರೆ ಮುರಳಿ ಅವ್ರದ ಒಂದು ಫೋಟೋ ಬರುತ್ತೆ ಅದರಲ್ಲಿ ಅದೇ ಸಾಂಗ್ ದೇ ನೀವು ಹಾಡಬೇಕು ಅದ್ ಯಾವ ಫೋಟೋ ಯಾವ ಕಾಸ್ಟ್ಯೂಮ್ ಏನ್ ಹಾಕಿರ್ತಾರೆ ಯಾವ ಸಾಂಗ್ ಸಂಬಂಧಪಟ್ಟಿದೆ ಅದನ್ನೇ ನೀವು ಕಂಡಿಡಿದು ಹಾಡಬೇಕು ಬೇರೆದ್ ಹಾಡಿದ್ರೆ ಅದೇ ಸಿನಿಮಾ ಬೇರೆದ್ ಹಾಡಿದ್ರು ಸೋತಂಗೆ ಗೊತ್ತಾದ ತಕ್ಷಣ ಬಜರ್ ನ ಪ್ರೆಸ್ ಮಾಡಿ ಹಾಡಬೇಕು ಓಕೆನಾ ಸೊ ಈಗ ನಮ್ಮ ಥರ್ಡ್ ರೌಂಡ್ ಸೀನ್ ಪಾರ್ಟಿಯ ಮೊದಲನೇ ಫೋಟೋ ಯಾರಪ್ಪ ನನ್ಗೆ ಇಷ್ಟ ಸಿಕ್ಕಿದ್ರೆ ಆನ್ಸರ್ ಹೇಳ್ಬಿಡ್ತಿದ್ದಾರೆ ಗೊತ್ತು ಅವ್ರಿಗೂ ಗೊತ್ತಾಗಿಲ್ಲ ಇಲ್ಲಪ್ಪ ಇದು ದರ್ಶನ್ ಅವ್ರದ್ದು ಪಿಕ್ಚರ್ ಸಾರಥಿ ಪಿಕ್ಚರ್ ಅಲ್ಲಿ ಕೃಷ್ಣನ್ ಹಾಕೊಂಡು ಕುರುಕ್ಷೇತ್ರ ಬಜಾರ್ ನ ಪ್ರೆಸ್ ಮಾಡಿದ್ದಾರೆ ಯಾವ ಸಾಂಗ್ ಇದು 5 4 3 2 1 ಹೋಯ್ತು ನಿಮ್ದೇ ಪಾಯಿಂಟ್ ಇವಾಗ ಬಂದಿದೆ ಆದ್ರೂ ಯಾವ್ದು ಹಾಡು ಗೆಸ್ ಮಾಡಿ ಕಣ್ಣೆತ್ತಿ ನೋಡಮ್ಮ ಪಿಳ್ಳಂಗೋವಿ ಕೃಷ್ಣ ನಾನು ಕೂದಲೇನೆ ಒಳ್ಳೆ ಚೂನು ನನ್ಗೆ ತಾನೇ ತುಂಬಾ ತೊಂದ್ರೆ ಸೈಡಲ್ ನಿಲ್ಲೆ ಗ್ರೂಪ್ ಬಿಟ್ಟು ಓಡಿ ಹೋಗೋಣ ಹೋಗೋಣ ಸೂಪರ್ 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 ಆಗಿ ಗೆಸ್ಟ್ ಮಾಡಿದ್ರಿ ಅದಕ್ಕೂ ಮುಂಚೆನೆ ನಿಮಗೆ ಪಾಯಿಂಟ್ ಬಂದಿತ್ತು ಸೀನ್ ಪಾರ್ಟಿಯಲ್ಲಿ ಸೆಕೆಂಡ್ ಪಿಕ್ಚರ್ ಯಾರಿರಬಹುದು ಯಾವ್ದೋ ಹುಡುಗಿ ಅಂತ ಕರೆಕ್ಟ್ ನಂಗೆ ಗೊತ್ತಾಯ್ತು ನಂಗೆ ಗೊತ್ತಾಯ್ತು ಹೇಳ್ಕೊಳ್ಳ ಗ್ರೀನ್ ಬ್ಯಾಕ್ ಗ್ರೌಂಡ್ ಯಾವ್ದು ಏ ಯಾವ್ದು ಕಿರಿಕ್ ಪಾರ್ಟಿ ಸಾಂಗ್ ತಾನೆ ನಿಜವಾಗ್ಲು ಕಿರಿಕ್ ಪಾರ್ಟಿ ಆಡಿ 10 9 8 7 6 5 4 3 2 1 ಈ ಹಾಡ್ ನ ಗೆಸ್ ಮಾಡ್ಬೋದಿತ್ತು ತುಂಬಾ ಈಸಿ ಇತ್ತು ಓಕೆ ಈಗ ನೀವು ಸಾಂಗ್ ನ ತಪ್ಪಾಗಿ ಗೆಸ್ ಮಾಡಿರೋದ್ರಿಂದ ಈ ನಿಮ್ಮ ಪಾಯಿಂಟ್ ನಮ್ಮ ಬರಾಟೆ ಗಾನವಾದರಾಟೆ ಹೋಗ್ತಾ ಇದೆ ನಿಮ್ಗೆ ಈ ಸಾಂಗ್ ಯಾವ್ದು ಅಂತ ಗೊತ್ತಾ ಟ್ರೈ ಮಾಡ್ತೀರಾ ಇನ್ನೊಂದ್ 2 ಫೋಟೋ ತೆಗಿಯಕಾಗುತ್ತಾ ಅಲ್ಲಿ ಇನ್ನೊಂದ್ 2 ಫೋಟೋನ ಓಕೆ 4 5 ಏನು ಅಷ್ಟೊಂದು ಖುಷಿ ಪಡ್ತಾ ಇದೆಯಾ ಆದ್ರೂ ಹೇಳಲ್ಲ ಅವ್ರು ಹೇಳಿವಲ್ಲ ಅಷ್ಟೇ ಸಾಕ್ಬಿಡು ಪಾಯಿಂಟ್ಸ್ ಮುಖ್ಯ ಅಲ್ಲ ಬೆಳ್ಳಿ ಐ ಲವ್ ಯು ಬಿಳಿ ಮೋಡದ ಆನೆ ನಾನು ಇರುವೆ ಹತ್ತ ಬಿಡು ಆಸೆ ಈ ರೌಂಡ್ 3 ಸೀನ್ ಪಾರ್ಟಿಯಲ್ಲಿ ಇವ್ರು ಒಂದು ಪಾಯಿಂಟ್ ನ ತಪ್ಪಾಗಿ ಹೇಳಿ ಇವ್ರಿಗೆ ಕೊಟ್ರು ಇವ್ರು ಒಂದು ಪಾಯಿಂಟ್ ನ ತಪ್ಪಾಗಿ ಹೇಳಿ ಇವ್ರಿಗೆ ಕೊಟ್ರು ಸೊ ಇಬ್ಬರಿಗೂ ಒಂದೊಂದು ಪಾಯಿಂಟ್ ಇದೆ ಅಂಡ್ ಇದು ಡಿಸೈಡರ್ ಈ ಒಂದು
ಪಿಕ್ಚರ್ ನ ಯಾರು ಕರೆಕ್ಟ್ ಆಗಿ ಕಂಡುಹಿಡಿತಾರೆ ಅವರು ಈ ರೌಂಡ್ ನ ವಿನ್ನರ್ ಆಗ್ತಾರೆ. ಬಟ್ ಓಕೆ, ನಾನು ಇಬ್ಬರಿಗೆ ಒಂದು ಸಜೆಷನ್ ಕೊಡ್ತೀನಿ. ಸೊ ಮೂರನೇ ರೌಂಡು ಟೈ ಬ್ರೇಕ್ ರೌಂಡ್ ಆಗಿರೋದ್ರಿಂದ ಹುಷಾರಾಗಿ ಯೋಚನೆ ಮಾಡಿ ಬಜಾರ್ ನ ಪ್ರೆಸ್ ಮಾಡಿ, ಬಜಾರ್ ಪ್ರೆಸ್ ಮಾಡಿ ಸೋತಾದ್ಮೇಲೆ ಹಾಡ್ಕೊಂಡಿದ್ದು ಏನಂಗತ್ತು ಅಂತೆಲ್ಲ ಹೇಳಕ್ ಹೋಗ್ಬೇಡಿ. ಸೊ ಆರಾಮಾಗಿ ಟೈಮ್ ತಗೊಂಡು ಬಜಾರ್ ನ ಪ್ರೆಸ್ ಮಾಡಿ ಹಾಡ್ ಹೇಳಿ. ಓಕೆ, ಸೊ ರೌಂಡ್ ತ್ರೀ ಸೀನ್ ಪಾರ್ಟಿನ ಮೂರನೇ ಪಿಕ್ಚರ್. ಓಕೆ, ಮುರಳಿ ಅವರು ಬಜಾರ್ ನ ಪ್ರೆಸ್ ಮಾಡಿದ್ದಾರೆ, ಹಾಡ್ಬೇಕು ಹಾಡ್ಬೇಕು. ಮಹಾಕಾಮ್ ನರ 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 ಸಿಂಹ ಚ ಮರಿದೀರ ಸಮುದ್ರ ದೂರ ಮೇಲ್ಗಡೆ ಬಾರ್ ನೋಡಿ ಕಂಡಿಡಿದ್ರು ಅವರು. ಕಂಡಿಡಿದಕ್ಕೆ ಒಂದು ಕಾರಣ ಇದೆ, ನಿಮ್ಗೆ ಆ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಪ್ರೂವ್ ಆಯ್ತು ಇವಾಗ. ಅದನ್ ಮಾತ್ರ ನೋಡಿ ಕಂಡಿಡಿದ್ರಿ ನೀವು. ಹೌ ಸ್ಪೆಷಲ್ ವಾಸ್ ಉಗ್ರ ಮೂವಿ ಫಾರ್ ಯು? ಮರು ಜನ್ಮ ನನಗದು, ಮತ್ತೆ ಜನ್ಮ ಕೊಟ್ಟಂತ ಸಿನಿಮಾ, ಮತ್ತೆ ಅಭಿಮಾನಿಗಳನ್ನ ಹೃದಯಕ್ಕೆ ಮುಟ್ಟಿಸಿದಂತ ಸಿನಿಮಾ, ಮತ್ತೆ ಅವ್ರ ಹೃದಯದಲ್ಲಿ ನಮ್ಮನ್ನ ಬಚ್ಚಿಟ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಿರೋ ದಿನಗಳು ಅಂದ್ರೆ ಉಗ್ರಂ ಸಿನಿಮಾದಿಂದ ಅಂತ ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ರೌಂಡ್ ತ್ರೀ ಸೀನ್ ಪಾರ್ಟಿಗಳಿಗೆ ಕಂಪ್ಲೀಟ್ ಆಯ್ತು. ಸೊ ಇಟ್ಸ್ ವೆರಿ ಕ್ಲಿಯರ್, ನಮ್ಮ ಬರಾಟೆ ಗಾನಾ ಬಜಾನಾ ಟೀಮ್ ಅವರು ಗೆದ್ದಿದ್ದಾರೆ. ಅಂಡ್ ಈಗ 3 ಲಕ್ಷ ರೂಪಾಯಿಗಳನ್ನ ತರಕ್ಕೆ ಯಾರು ಹೋಗ್ತೀರಾ? ಉಗೇಲ್ ಮುರಳಿ ಅವ್ರು ಹೋಗ್ತಿದಾರಂತೆ. ಹೋಗ್ಬೇಕು, ನಾವೇ ಗೆಲ್ಬೇಕು. ಕಮಾನ್ ಕಮಾನ್, ಬನ್ನಿ ಮುರಳಿ ಅವರೇ, ಕಮಾನ್. ಓಕೆ, 3 ಲಕ್ಷ ಮೀಟ್ ಅಪ್ ಸೂನ್. ಓಕೆ, ಈಗ ನಮ್ಮ ಸಿ ಮುರಳಿ ಅವರು ಒಳಗೆ ಹೋಗ್ತಿದ್ದಾರೆ. ಸೊ ಎಸ್, ಅದೇ 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 ಅಲ್ಲ ಅದಲ್ಲ ಅದಲ್ಲ ಅಲ್ಲ 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 ಅದಲ್ಲ ಅಲ್ಲ 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 ಓಕೆ, ಮುರಳಿ ಅವರು 2ನೇ ಸಲ ಒಳಗ ಹೋದ್ರು, ಮೊದಲನೇ ಸಲ 2 ಲಕ್ಷ ಗೆದ್ರು, ಈ ಸಲ 3 ಲಕ್ಷ ಗೆದ್ದಿದ್ದಾರೆ. ಯಪ್ಪ, ಇವ್ರೇನು ಗೆಲ್ಲೋದನ್ನ ಇವಾಗ ಇವ್ರ ಜೇಬಲ್ಲೇ ಇಟ್ಕೊಂಡು ಓಡಾಡ್ತಿದಾರ ಅನ್ಸುತ್ತೆ. ಸೊ ಈಗ ಮುರಳಿ ಅವ್ರನ್ನ ವಾಪಸ್ ವೆಲ್ಕಮ್ ಮಾಡೋದು. ಓಕೆ ಮುರಳಿ ಅವರೇ, ಆಚೆ ಬನ್ನಿ ಪ್ಲೀಸ್. ಏನಾಯ್ತು? ನನ್ ಪ್ರಕಾರ ನಾವು ಗೆದ್ದಿದೀವಿ ಅಂತ. ಓ ಮೈ ಗಾಡ್, ಓಕೆ. ವಶಿಷ್ಠ ಅವ್ರು ಖುಷಿ ಆಗಿದ್ದಾರೆ, ನಾವು ಗೆದ್ದಿದೀವಿ ಅಂತ. ಸೊ ನಮ್ಮ ಫಸ್ಟ್ ಎಪಿಸೋಡ್ ನ ಕ್ಲೈಮ್ಯಾಕ್ಸ್ ಗೆ ನಾವೀಗ ಬಂದಿದ್ದೀವಿ. ಈ ರೌಂಡ್ ನ ಹೆಸರು ತಣ್ಣೀರ್ ಪಾರ್ಟಿ. ಲೂಸ್ ಜೊತೆ ಫುಲ್ ಟೈಟ್. ಸೊ ಈ ಒಂದು ರೌಂಡ್ ನ ರೂಲ್ಸ್ ತುಂಬಾ ಸಿಂಪಲ್ ಆಗಿದೆ. ನಾವು ನಿಮ್ಗೆ ಒಂದು ಸಾಂಗ್ ನ ಪ್ಲೇ ಮಾಡ್ತೀವಿ, ನೀವು ಆ ಸಾಂಗ್ ಜೊತೆಗೆ ಆಡ್ತಾ ಹೋಗ್ತೀರಾ. ನಿಮ್ಮ ಮುಂದೆ ಕಾಣ್ತಾ ಇರುವಂತ ಟಿವಿನಲ್ಲಿ ಕರಿಯೋಕೆ ತರ ನಿಮ್ಗೆ ಅಲ್ಲಿ ವರ್ಡಿಂಗ್ಸ್ ಬರ್ತಾ ಇರುತ್ತೆ. ಸೊ ಆ ವರ್ಡಿಂಗ್ಸ್ ಬರೋವಾಗ ನಾವು ಸ್ವಲ್ಪ ಕಿತಾಪತಿ ಮಾಡ್ಲೇಬೇಕಲ್ವಾ? ಸೊ ಅವಾಗ ಏನ್ ಮಾಡ್ತೀವಿ, ಮಧ್ಯದಲ್ಲಿ ಒಂದು ವರ್ಡ್ ನ ಎಗರಿಸ್ಬಿಟ್ಟಿರ್ತೀವಿ.
ಸೊ ಬ್ಲಾಂಕ್ ಆಗಿರುತ್ತೆ. ಆ ಮಿಸ್ಸಿಂಗ್ ವರ್ಡ್ ನ ನೀವು ಹಾಡಬೇಕು, ಜಸ್ಟ್ ಲೈಕ್ ಫಿಲ್ ಇನ್ ದ ಬ್ಲಾಂಕ್ಸ್. ನೀವು ಅದನ್ನ ಹಾಡಿದ್ರೆ ಕರೆಕ್ಟ್ ಆಗಿ ಕಂಡಿಡಿದ್ರೆ ನೀವು ಗೆಲ್ತೀರ, ಇಲ್ಲ ಅಂದ್ರೆ ನಿಮ್ಗೆ ತಣ್ಣೀರ್ ಪಾರ್ಟಿ ಆಗತ್ತೆ. ಸೊ ಆ ತಣ್ಣೀರ್ ಪಾರ್ಟಿ ಹೆಂಗಾಗತ್ತೆ ನೀವೇ ನೋಡ್ಕೊಳ್ಳಿ. ಓಕೆ, ಸರ್ಪ್ರೈಸ್ ಆಗಿದೆ ಅದು. ಸೊ ಈಗ ನಮ್ಮ ಬರಾಟೆ ಗಾನಾ ಬಜಾನಾ ಟೀಮ್ ಇಂದ ಯಾರು ಬರ್ತಾ ಇದ್ದೀರಾ? ಮೈಸೂರು. ಡೈರೆಕ್ಟರ್ ಬರ್ತಾ ಇದಾರೆ. ತಣ್ಣೀರ್ ಪಾರ್ಟಿಯಲ್ಲಿ ಗಾನಾ ನಂಬರ್ ಒನ್ ಲೂಸ್ ಬ್ಯಾಂಡ್ ರೆಡಿ. ಸಮನೆ ನಾನು ನಿನ್ನ ನೋಡುತ್ತಿದ್ದ ಮೇಲೆ ತುಂಬ ನಾನು ಸಲಗೆ ಬೆರೆತು ಹೋದ ಮೇಲೆ ಮೇಲೆ ಇನ್ನೊಂದ್ಸಲಿ ತಣ್ಣೀರ್ ಪಾರ್ಟಿ ಆಗ್ಲಿ. ನಮ್ಮ ತಣ್ಣೀರ್ ಪಾರ್ಟಿಯಲ್ಲಿ ತಣ್ಣೀರ್ ಪಾರ್ಟಿನ ಅನುಭವಿಸಿದಂತವರು ನಮ್ಮ ಡೈರೆಕ್ಟರ್ ಮಹೇಶ್ ಅವರು. ತುಂಬಾ ಚೆನ್ನಾಗಿ ಆಡಿದ್ರು, ತುಂಬಾ ಚೆನ್ನಾಗಿ ಆಡಿದ್ರಿ ನೀವು. ಆದ್ರೆ ಪಾಪ ಆ ವರ್ಡ್ ಗೊತ್ತಾಗ್ಲಿಲ್ಲ. ಆ ವರ್ಡ್ ಯಾವ್ದು ಇರಬಹುದು? ಇನ್ನೊಂದ್ಸಲಿ ರಿವೈಂಡ್ ಮಾಡಿ ಹಾಕಿ ಟ್ರ್ಯಾಕ್ ನ. ಯಾವ್ದು ಇರಬಹುದು? ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಮೈಯಲ್ಲಿಕೊಂಡು ಉಸಿರು ಉಸಿರು ಮರೆತಾಳು. ಓಕೆ ಮಹೇಶ್ ಅವ್ರೆ, ನಮ್ ತಣ್ಣೀರ್ ಪಾರ್ಟಿ ಹೆಂಗಿತ್ತು? ಸಖತ್ತಾಗಿತ್ತು, ಬಟ್ ಬೇಜಾರು ಅಂತ ಕೇಂದ್ರೆ ಮೇಕಪ್ ಔಟ್ ಆಯ್ತು. ಮೇಕಪ್ ಔಟ್ ಆಯ್ತು. ಅಯ್ಯಯ್ಯೋ, ಇನ್ನೊಂದ್ಸಲಿ ಹಾಕಿಸ್ಕೋಬಹುದು, ತೊಂದ್ರೆ ಇಲ್ಲ. ನಾವ್ ಈ ರೌಂಡ್ ನ ಲಾಸ್ಟ್ ಅಲ್ಲಿ ಇಟ್ಟಿರೋದು ಅದೇ ಉದ್ದೇಶ, ಮೇಕಪ್ ಹೋದ್ರೆ ಮತ್ತೆ ಹೋಗಿ ಹಾಕೊಂಡ್ ಬರ್ಬೇಕಲ್ಲ ಅಂತ. ಓಕೆ, ಈ ರೌಂಡ್ ಅಲ್ಲಿ ನಿಮಗೆ ಪಾಯಿಂಟ್ ಬಂದಿಲ್ಲ. ಸೊ ನೋಡೋಣ ಈಗ ನಮ್ಮ ಸ್ಟಾರ್ ಗಾನಾ ಬಜಾನಾ ಟೀಮ್ ಅವರು ಈ ರೌಂಡ್ ನ ಗೆಲ್ತಾರಾ ಇಲ್ವಾ ಅಂತ. ಸೊ ನಿಮ್ ಟೀಮ್ ಇಂದ ಯಾರು ಬರ್ತಾ ಇದೀರಾ? ಸಿಂಹ ವಸಿಷ್ಠ. ಸಿಂಹ ಬನ್ನಿ ಬನ್ನಿ ವಸಿಷ್ಠ ಅವ್ರೆ. ಓಕೆ, ಸೊ ಇವಾಗ ನಮ್ಮ ಸ್ಟಾರ್ ಗಾನಾ ಬಜಾನಾ ಟೀಮ್ ಇಂದ ವಸಿಷ್ಠ ಸಿಂಹ ಅವ್ರು ಬಂದಿದ್ದಾರೆ. ಆ ಬ್ಲಾಂಕ್ ನ ನಾನು ಫಿಲ್ ಮಾಡ್ತೀನಿ ಅಂತ. ಸೊ ನೋಡೋಣ ಫಿಲ್ ಮಾಡ್ತಾರೋ ಇಲ್ವಾ. ಸೊ ಸಾಂಗ್ ಪ್ಲೀಸ್. ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುತ್ತಾ ಯಾರೇ ಕೂಗಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅರಹೋಯ್ 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 ಅರಹೋಯ್. ಈ ಒಂದು ಶೋಲಿ ಗೆದ್ದಿರೋರು ಈಗ ನೀವ್ ಹೇಳ್ತೀರಾ? ಓಕೆ, ಪೋಸ್ಟ್ ಮಾಡಕ್ಕೆ ಅಂತ ನಿಂತಿದ್ದೀನಿ, ನೀವ್ ಆ ಜಾಗನು ತುಂಬ್ತೀರ ಅಂದ್ರೆ ಪರವಾಗಿಲ್ಲ, ಬೇಡವಾ? ಓಕೆ. ಸೊ ಎಸ್, ಈ ಒಂದು ಸಾಂಗ್ ನ ಕರೆಕ್ಟ್ ಆಗಿ ಹಾಡಿ ನಮ್ಮ ಸ್ಟಾರ್ ಗಾನಾ ಬಜಾನಾ ಟೀಮ್ ಅವರು ಈ ಒಂದು ರೌಂಡ್ ನ ಗೆದ್ದಿದ್ದಾರೆ. ಕಂಗ್ರಾಚುಲೇಷನ್ಸ್. ಸೊ ಈಗ ನಾಲ್ಕನೇ ರೌಂಡ್ ನ ನಮ್ಮ ಸ್ಟಾರ್ ಗಾನಾ ಬಜಾನಾ ಅವರು ಗೆದ್ದಿರೋದ್ರಿಂದ ಅವ್ರನ್ನ ನಾವು ನಮ್ಮ ಸೀಕ್ರೆಟ್ ರೂಮ್ ಒಳಗೆ ಕಲಿಸ್ತೀವಿ. ಸೊ ನೋಡೋಣ ಇವಾಗ ನೀವು 400,000 ಗೆಲ್ತೀರಾ ಇಲ್ವಾ. ಸೊ ಯಾರು ಹೋಗ್ತೀರಾ ಇವಾಗ ಒಳಗೆ? ವಸಿಷ್ಠನೇ ಹೋಗ್ತೀರಾ? ಬನ್ನಿ ವಸಿಷ್ಠ. ಓಕೆ, ನಮ್ಮ ಫಸ್ಟ್ ಎಪಿಸೋಡ್ ನಲ್ಲೇ ಇವಾಗ ಏನಾದ್ರು ವಸಿಷ್ಠ ಅವರು 400,000 ಗೆದ್ರೆ
ಬಹುಶಃ ಮುಂದೆ ಇದು ರಿಪೀಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಕಾಸ್ ಗೆಲ್ಲೋದ್ರಲ್ಲೂ ಟೈ ಆಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇದು ಫಸ್ಟ್ ಎಪಿಸೋಡ್ ನಲ್ಲಿ ಒಂದು ಬೆಂಚ್ ಮಾರ್ಕ್ ನ ಸೆಟ್ ಮಾಡಿದ್ದಾರೆ ಎರಡು ಟೀಮ್ ಅವರು. 5-5 ಲಕ್ಷ ಗೆದ್ದಿದ್ದಾರೆ. ಯಪ್ಪ ಏನ್ ಮಾಡೋಣ ಈಗ, ಏನು ಮಾಡಕ್ಕಾಗಲ್ಲ, ಹೋಗಿ ವಸಿಷ್ಠನಾಗ ಕರ್ಕೊಂಡ್ ಬರೋಣ ಬನ್ನಿ. ಮೈ ಗುಡ್ನೆಸ್, ಫಸ್ಟ್ ಎಪಿಸೋಡ್ ನಲ್ಲೇ ಇಬ್ರು 5-5 ಲಕ್ಷ ಗೆದ್ದಿದ್ದಾರೆ. ಸೊ ಟೋಟಲ್ ಆಗಿ ನಮ್ಮ ಶೋ ನಲ್ಲಿ 10 ಲಕ್ಷ ರೂಪಾಯಿ ಗೆಲ್ಬೋದಿತ್ತು. ಓಕೆ, ಸೊ ಮೊದಲನೇ ಎಪಿಸೋಡ್ ಅಲ್ಲೇನೆ ಇವ್ರ 5 ಲಕ್ಷ ಗೆದ್ದಿದ್ದಾರೆ. ಸೊ ಇದರಿಂದ ಇನ್ನೊಂದು ಅರ್ಥ ಆಗ್ತಿದೆ, ಮುರಳಿ ಅವ್ರು ಎಲ್ಲಿರ್ತಾರೋ ಯಾರಿಗೂ ಮೋಸ ಆಗಲ್ಲ. ಅವರು 5 ಲಕ್ಷ ತಗೊಂಡ್ರು, ಇವ್ರಿಗೂ 5 ಲಕ್ಷ ಕೊಟ್ರು. ಅಂಡ್ ಮತ್ತೆ ಇನ್ನೊಂದ್ಸಲ ಏನ್ ಪ್ರೂವ್ ಆಯ್ತು ಗೊತ್ತಾ, ಅವ್ರ ಜೇಬಲ್ಲಿ ಏನಿದೆ, ಲಕ್ ಇದೆ, ಸಕ್ಸಸ್ ಇದೆ, ಹಾರ್ಡ್ ವರ್ಕ್ ಇದೆ, ಎಲ್ಲ ಇದೆ ಜೇಬಲ್ಲಿ. ಸೊ ಹಂಗಾಗಿ ಗೆದ್ದಿದ್ದಾರೆ. ಸೂಪರ್ಬ್, ವಂಡರ್ಫುಲ್. ಅಂಡ್ ದಯವಿಟ್ಟು ಇಲ್ಲಿ ಬನ್ನಿ ಪ್ಲೀಸ್, ನೀವು ಬನ್ನಿ ಹುಡ್ಕೊಳ್ರಿ ಸೊಲ್ಯೂಷನ್. ಜೀವನೇ ಕನ್ಫ್ಯೂಷನ್, ಮಾಡ್ಕೊಳ್ರಿ ಸೆಲೆಬ್ರೇಷನ್. ನನಗೆ ಫಸ್ಟ್ ಎಪಿಸೋಡ್ ಅಲ್ಲೇ ತುಂಬಾ ಖುಷಿ ಆಗೋಯ್ತು. ಯಾಕಂದ್ರೆ ಇನ್ ಮುಂದಕ್ಕೆ ಯಾವ್ದಾದ್ರು ಎಪಿಸೋಡ್ ಅಲ್ಲಿ ಈ ತರ ಆಗುತ್ತೋ ಇಲ್ವೋ ದೇವರಾಣೆಗೂ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಎರಡು ಟೀಮ್ ಅವ್ರು 5-5 ಲಕ್ಷ ಗೆದ್ದಿದ್ದಾರೆ. ಸೊ ನನಗೆ ತುಂಬಾ ಖುಷಿ ಆಯ್ತು ಎಲ್ಲಾರನ್ನು ಮೀಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೋರ್ಓವರ್ ನಮ್ ಶೋಗೆ ಬಂದಿದ್ರಿ ನೀವು, ನಿಮ್ಗೆ ಏನ್ ಅನ್ನಿಸ್ತು ನಮ್ ಶೋ ಬಗ್ಗೆ? ನನಗೆ ಈ ಶೋ ಬಗ್ಗೆ ತುಂಬಾ ಇಷ್ಟ ಆಗಿದ್ದು ನಮ್ಮ ಯೋಗಿ ಅವರು ಫಸ್ಟ್. ಥ್ಯಾಂಕ್ ಯು. ಅಂಡ್ ಈ ಶೋ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹಾಡ್ತೀರಾ, ಆಡಿಯನ್ಸ್ ಆರ್ ಲವ್ಲಿ, ಅಂಡ್ ಎಂಟೈರ್ ಟೀಮ್ ಸ್ಟಾರ್ಸ್ ವರ್ಣ ಟೀಮ್ ತುಂಬಾ ಚೆನ್ನಾಗಿ ಮಾಡಿದಿರಾ. ಅಂಡ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್, ಇನ್ನು ಚೆನ್ನಾಗಿ ಬೆಳಿಜಿನ, ಖುಷಿಯಾಗಿರು, ಇನ್ನು ಎತ್ತರಕ್ಕೆ ಬೆಳಿ ಅಂತ ಈ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಮೀನ್ಸ್ ಅ ಲಾಟ್ ಟು ವಸಿಷ್ಠ. ನಿಮಗೆ ಏನು ಅನ್ಸುತ್ತೆ? ಬಂದ ತಕ್ಷಣ ಗಾನ ಭಜನಾ ಶೋ ಯೋಗಿ ಹೋಸ್ಟ್ ಮಾಡಿದ್ರು, ಯೋಗಿ ಒಳ್ಳೆ ಡಾನ್ಸರ್ ಅಲ್ವಾ, ಗಾನ ಭಜನ ಅಲ್ಲಿ ಏನು ಅಂತ ಕೇಳಿದೆ. ಬಟ್ ಬಂದ ಮೇಲೆ ಗೊತ್ತಾಯ್ತು ಅಮೇಝಿಂಗ್ ಫನ್ ಫೀಲ್ಡ್ ಶೋ, ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಂಡ್ ಈಗ ಈಗ ನನಗೊಂದು ಕಷ್ಟ ಆಗ್ಬಿಟ್ಟಿದೆ, ವಿನ್ನರ್ ಅಂತ ಯಾರನ್ನ ಅನೌನ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ 6 ಜನ ವಿನ್ನರ್ಸ್ ಅಂತ ನಾನು ಇವತ್ತು ಫಸ್ಟ್ ಎಪಿಸೋಡ್ ನಲ್ಲಿ ಅನೌನ್ಸ್ ಮಾಡಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೀನಿ. ಓಕೆ, ಸೊ ನನ್ನ ಕಡೆಯಿಂದ ನಮ್ಮ ಶೋ ಅವ್ರ ಕಡೆಯಿಂದ ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್. ಸೊ ನಮ್ಮ ಗಾನಾ ಬಜಾನ ಟೈಟಲ್ ಟ್ರ್ಯಾಕ್ಗೆ ಒಂದು ಸಣ್ಣ ಒಂದು ಸಿಗ್ನೇಚರ್ ಮೂವ್ಮೆಂಟ್ ನ ನೀವು ಮಾಡಿ ತೋರಿಸ್ಬಿಟ್ರೆ ನಾವು ಇಡೀ ಶೋ ಅದನ್ನ ಮೇಂಟೈನ್ ಮಾಡ್ತೀವಿ.